ಎಲ್ರಿಗೂ ನಮಸ್ಕಾರ ಇವತ್ತಿನ ರಾಜ್ಯೋತ್ಸವದ ಕಾರ್ಯಕ್ರಮಕ್ಕೆ ಜಿಂದಾಲ್ ಕ್ರಿಸ್ಟಿ ಜಿಂದಾಲ್ ಸಿಟಿ ಆವರಣದಲ್ಲಿ ಆಯೋಜಿಸಿದಂಥ ಈ ರಾಜ್ಯೋತ್ಸವ ಕಾರ್ಯಕ್ರಮಕ್ಕೆ ನನ್ನನ್ನು ಆಹ್ವಾನಿಸಿದ್ದಕ್ಕೆ ತಮ್ಮೆಲ್ಲರಿಗೂ ನನ್ನ ಹೃದಯ ತುಂಬಿದ ಕೃತಜ್ಞತೆಗಳು ಮತ್ತು ಧನ್ಯವಾದಗಳು ಈಗಾಗಲೇ ರಾಜ್ಯೋತ್ಸವದ ಉದ್ದೇಶ ಏನು ಏಕೆಂದರೆ ಪ್ರತಿ ಮೂವತ್ತು ವರ್ಷ ಆದಾಗಾದಾಗೆ ನಮ್ಮ ಹೊಸ ಪೀಳಿಗೆ ಬರ್ತಾ ಇರುತ್ತೆ ಅದರಿಂದ ಈ ಹೊಸ ಅವರಿಗೆ ನಾವು ಈ ಕನ್ನಡವನ್ನು ಪರಿಚಯ ಮಾಡಬೇಕು ಹಾಗೆಯೇ ಕರ್ನಾಟಕದ ಇತಿಹಾಸವನ್ನು ಪರಿಚಯ ಮಾಡಬೇಕು ನಮ್ಮ ಪುಟಾಣಿ ಮಗಳು ಕರ್ನಾಟಕದ ಇತಿಹಾಸವನ್ನು ಬಹಳ ಸೊಗಸಾಗಿ ಹೇಳಿದ್ದಾಳೆ ಅವಳಿಗೆ ವಿಶೇಷವಾಗಿ ಅಭಿನಂದನೆಗಳನ್ನು ಹೇಳ್ತೇನೆ ನಾನು ನಾವು ಬಹಳ ಕವಿವಾಣಿಯಲ್ಲಿ ನಾವು ಶುಭಾಶಯ ಹೇಳೋದಾದರೆ ಜನವರಿ ಎಂಬ ಜಾಲಿಯಲ್ಲಿ ಫೆಬ್ರವರಿ ಎಂಬ ಪ್ರೇಮದಲ್ಲಿ ಮಾರ್ಚ್ ಎಂಬ ಮಡಿಲಲ್ಲಿ ಏಪ್ರಿಲ್ ಎಂಬ ಏಕಾಂತದಲ್ಲಿ ಮೇ ಎಂಬ ಮಮತೆಯಲ್ಲಿ ಜೂನ್ ಎಂಬ ಜೋಕಾಲಿಯಲ್ಲಿ ಅಗಸ್ಟ್ ಎಂಬ ಆಕಾಶದಲ್ಲಿ ಸೆಪ್ಟೆಂಬರ್ ಎಂಬ ಸಂಭ್ರಮದಲ್ಲಿ ಅಕ್ಟೋಬರ್ ಎಂಬ ಅಗಸದಲ್ಲಿ ನವೆಂಬರ್ ಎಂಬ ಈ ನವ ದಿಗಂತದಲ್ಲಿ ತಮ್ಮೆಲ್ಲರಿಗೂ ರಾಜ್ಯೋತ್ಸವದ ಶುಭಾಶಯಗಳನ್ನು ನಾನು ಹೇಳ್ತೇನೆ ಬಹುಶಃ ಇವತ್ತು ಜಿಂದಾಲ್ ಈ ವಿಲೇಜ್ ಅಂತ ಏನಿದೆ ಇದೇ ಒಂದು ಒಂದು ಪ್ರಪಂಚ ಬಹುಶಃ ನೀವೆಲ್ಲ ಅದೃಷ್ಟಶಾಲಿಗಳು ಆರೋಗ್ಯವಂತರು ಅಂತ ಭಾವಿಸ್ತೇನೆ ಯಾಕೆಂದರೆ ಇಲ್ಲಿ ನಾವು ಬೆಂಗಳೂರಿನ ಹೃದಯ ಭಾಗದಲ್ಲಿ ವಾಸಿಸುವ ಜನರಿಗೆ ಇಲ್ಲಿ ಹೋಲಿಕೆ ಮಾಡಿದಾಗ ಇಲ್ಲಿ ವಾಯು ಮಾಲಿನ್ಯ ಬಹಳ ಕಡಿಮೆ ಇದೆ ಅದರಿಂದ ನೀವೆಲ್ಲರ ಆರೋಗ್ಯ ಚೆನ್ನಾಗಿರುತ್ತೆ ಅಂತ ನನ್ನ ಭಾವನೆ ಸೊ ಅದರಿಂದ ನೀವೆಲ್ಲ ಆರೋಗ್ಯವಂತರು ಒಂದು ಕಾಲ ಇತ್ತು ನಾವು ನಗರಗಳಲ್ಲಿ ವಾಸ ಮಾಡಬೇಕು ಸೊ ನಗರಗಳಿಂದ ಏಕೆಂದರೆ ಹಳ್ಳಿಯಿಂದ ಹಲವಾರು ಲಕ್ಷಾಂತರ ಜನ ನಮಗೆ ಸ್ವತಂತ್ರ ಬಂದಂಥ ಸಂದರ್ಭದಲ್ಲಿ ನಮ್ಮ ಭಾರತ ದೇಶದಲ್ಲಿ ಶೇಕಡ ಎಂಬತ್ತರಷ್ಟು ಜನ ಹಳ್ಳಿಗಳಲ್ಲಿ ವಾಸ ಮಾಡ್ತಾಯಿದ್ರು ಇಪ್ಪತ್ತರಷ್ಟು ಮಾತ್ರ ನಗರಗಳಲ್ಲಿ ವಾಸ ಮಾಡ್ತಾಯಿದ್ರು ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಮಾಹಿತಿ ಪ್ರಕಾರ ಶೇಕಡ ನಲವತ್ತೈದರಷ್ಟು ಜನ ಇವತ್ತು ನಗರಗಳಲ್ಲಿ ವಾಸ ಮಾಡ್ತಾ ಇದ್ದಾರೆ ಇನ್ನು ಐವತ್ತೈದು ಪರ್ಸೆಂಟ್ ಮಾತ್ರ ಹಳ್ಳಿಯಿಂದ ಹಳ್ಳಿಯಲ್ಲಿದ್ದಾರೆ ಸೊ ಹಳ್ಳಿಯಿಂದ ಹೆಚ್ಚು ಜನ ಇವತ್ತು ದೊಡ್ಡ ದೊಡ್ಡ ನಗರಗಳಿಗೆ ವಲಸು ಬರ್ತಾ ವಲಸೆ ಬರ್ತಾ ಇದ್ದಾರೆ ಒಂದು ಕಾಲ ಬರುತ್ತೆ ಯಾಕೆಂದರೆ ಇವತ್ತು ನೋಡ್ಬೋದು ವಾಯು ಮಾಲಿನ್ಯ ಯಾವ ಮಟ್ಟಕ್ಕೆ ಹೋಗಿದೆ ದೆಹಲಿ ಒಂದು ಗ್ಯಾಸ್ ಚೇಂಬರ್ ಆಗಿದೆ ಇಲ್ಲೂ ಕೂಡ ಹಲವಾರು ವಾಯು ಮಾಲಿನ್ಯದಿಂದ ಹಲವಾರು ಬಹುತ ಭಾರತ ದೇಶದಲ್ಲಿ ಕಳೆದ ಒಂದು ವರ್ಷದಲ್ಲಿ ವಾಯು ಮಾಲಿನ್ಯದಿಂದ ಸುಮಾರು ಇಪ್ಪತ್ತೆರಡು ಲಕ್ಷ ಜನ ಸಾವನ್ನಪ್ಪಿದ್ದಾರೆ ಬಹುಶಃ ಒಂದು ದಿನ ಬರುತ್ತೆ ಆವಾಗ ಇನ್ನೂ ನೂರು ವರ್ಷ ಆಗ್ಬೋದು ಇನ್ನೂರು ವರ್ಷ ಆಗ್ಬೋದು ನಗರಗಳಿಂದ ಹಳ್ಳಿಗಳಿಗೆ ವಾಪಸ್ ಹೋಗುವಂಥ ಕಾಲ ಬಂದೇ ಬರುತ್ತೆ ಯಾಕೆಂದರೆ ಇದು ಬಹಳ ಮುಖ್ಯವಾದದ್ದು ಇವತ್ತು ಕನ್ನಡ ರಾಜ್ಯೋತ್ಸವ ಇದರ ಮಹತ್ವ ಏನು ಇದರ ಹಿನ್ನೆಲೆ ಏನು ಎಂಬುದನ್ನು ಈಗಾಗಲೇ ಹೇಳಿದ್ದಾರೆ ನಾವು ಇತಿಹಾಸ ಇತಿಹಾಸವನ್ನು ನಾವು ಯಾವಾಗಲೂ ಕೆಣಕಲಿಕ್ಕೆ ಹೋಗಬಾರ್ದಂತೆ ಇತಿಹಾಸವನ್ನು ಕೆಣಕಿದರೆ ಮಂದಹಾಸ ಬರೋದಿಲ್ಲ ಅದರಿಂದ ಇತಿಹಾಸವನ್ನು ನಾವು ಮರೆತು ನಾವು ಈಗಿರತಕ್ಕಂಥ ನಮ್ಮ ಸಮಸ್ಯೆಗಳಿಗೆ ನಮ್ಮ ಬದುಕನ್ನು ಕಟ್ಟಿಕೊಂಡು ನಮ್ಮ ರಾಜ್ಯವನ್ನು ರಾಷ್ಟ್ರವನ್ನು ಮತ್ತು ನಮ್ಮ ಜೀವನವನ್ನು ರೂಪಿಸ್ಕೊಳ್ಬೇಕಾಗುತ್ತೆ ಇದು ಬಹಳ ಮುಖ್ಯ ಏಕೆಂದರೆ ಇತಿಹಾಸವನ್ನು ಕೆಣಕಲಿಕ್ಕೆ ಹೋದರೆ ಒಂದು ಗಾಯವನ್ನು ಕೆರೆದ ಹಾಗೆ ಇರುತ್ತೆ ಗಾಯ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಅದರಿಂದ ಇತಿಹಾಸಕ್ಕೆ ಕೈ ಹಾಕಬಾರ್ದು ಇತಿಹಾಸ ಅದರಲ್ಲಿ ಕಹಿನೂ ಇರುತ್ತೆ ಸಿಹಿನೂ ಇರುತ್ತೆ ಆದರೆ ಅದಕ್ಕೋಸ್ಕರನೇ ಇತಿಹಾಸ ಅನ್ನೋದು ಇತಿಹಾಸದ ಡೆಫಿನೇಷನ್ ಏನಪ್ಪ ಅಂದರೆ ಕಹಿ ಇರಬೇಕು ಸಿಹಿ ಇರಬೇಕು ಆಗಲೇ ಅದು ಇತಿಹಾಸ ಅಲ್ಲದೇ ಇದ್ದರೆ ಅದು ಅದರಿಂದ ಆ ರೀತಿ ನಾವು ಹೋಗಬೇಕಾಗುತ್ತೆ ಇವತ್ತು ಕನ್ನಡ ನಾವೆಲ್ಲ ಕನ್ನಡವಂತಲ್ಲೇ ಓದ್ದವರು ಬಹುಶಃ ಇಲ್ಲಿ ಇರೋರೆಲ್ಲ ಬಹುಶಃ ಶೇಕಡ ಎಂಬತ್ತರಷ್ಟು ಎಂಬತ್ತೈದರಷ್ಟು ಹಳ್ಳಿಗಾಡಿನಿಂದ ಬಂದು ನೆಲೆಸಿ ಈಗಾಗಲೇ ಹೇಳಿದೆ ಮೂರು ಸಾವಿರದ ಏಳ್ನೂರ ಐವತ್ತೊಂದು ಫ್ಲ್ಯಾಟಲ್ಲಿರ್ತಕ್ಕಂಥ ಈ ಸಮುಚ್ಚಾಯದಲ್ಲಿ ಶೇಕಡ ಎಂಬತ್ತರಷ್ಟು ಕನ್ನಡಿಗರೇ ಇರೋದು ಬಹಳ ಸಂತೋಷದ ವಿಚಾರ ಸೊ ಇದು ಇದು ಕನ್ನಡಿಗರ ಜಿಂದಾಲ್ ಸಿಟಿ ಅಂತ ಹೇಳಲಿಕ್ಕೆ ಆಗುತ್ತೆ ಕನ್ನಡಿಗರ ಜಿಂದಾಲ್ ಸಿಟಿ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ ಅದರಿಂದ ಕನ್ನಡವನ್ನು ಯಾರು ಬೆಳೆಸಬೇಕು ನಾವೆಲ್ಲ ನಾವೆಲ್ಲ ಐ ಸ್ಕೂಲು ಅಥವಾ ಮಿಡ್ಲ್ ಸ್ಕೂಲ್ ಓದಬೇಕಾದ್ರೆ ಕನ್ನಡ ಮಾಧ್ಯಮವನ್ನು ತಗೊಳ್ಕೊಳ್ಳಿಕ್ಕೆ ನಾವು ಹಿಂದೆ ಮುಂದೆ ನೋಡ್ತಾಯಿದ್ವಿ ಯಾಕೆಂದರೆ ಕನ್ನಡದಲ್ಲಿ ನೀವು ಎಷ್ಟೇ ಚೆನ್ನಾಗಿ ಬರೆದ್ರೂ ನೂರಕ್ಕೆ ಎಪ್ಪತ್ತೇ ಮಾರ್ಕ್ಸ್ ಕೊಡ್ತಾಯಿದ್ದು ಅದೇ ಸ್ಯಾನ್ಸ್ಕ್ರಿಟಲ್ಲಿ ಏನಾಗ್ತಾಯಿತ್ತು ನೂರಕ್ಕೆ ನೂರು ನೂರಿಪ್ಪತ್ತೈದಕ್ಕೆ ನೂರಿಪ್ಪತ್ತೈದು ಕೊಡ್ತಾಯಿದ್ರು ಬಹುಶಃ ಆ ಸಂದರ್ಭದಲ್ಲಿ ನಾವು ಹಲವಾರು ಬಾರಿ ಹೇಳಿದ ಕನ್ನಡವನ್ನು ನಾವು ಬೆಳೆಸಬೇಕಾದ್ರೆ ಕನ್ನಡವನ್ನು ಉಳಿಸ್ಬೇಕಾದ್ರೆ ಕನ್ನಡ ಮಾಧ್ಯಮವನ್ನು ನಾವು ಉಳಿಸ್ಬೇಕಾದ್ರೆ ಕನ್ನಡದಲ್ಲಿ ಬರೆದಂಥ ಪರೀಕ್ಷೆಗಳಿಗೆ ಅಂಕಗಳನ್ನು ನಾವು ಸಂಸ್ಕೃತದ ಮಾದರಿಯಲ್ಲಿ ಕೊಡಬೇಕು ಈವಾಗ ನೂರಕ್ಕೆ ನೂರು ಇದೆ ಸೊ ಅದರಿಂದ ಕನ್ನಡವನ್ನು ನಾವು ಬೆಳೆಸಲಿಕ್ಕೆ ಇದ್ದವರೇ ಕನ್ನಡಿಗ ಕನ್ನಡದ ಶಿಕ್ಷಕರು ಸೊ ಹೀಗಾಗಿ ಇವತ್ತು ಕನ್ನಡ ಮಾಧ್ಯಮವನ್ನು ನಾವು ಹೆಚ್ಚು ಹೆಚ್ಚು ತಗುತ್ತೆ ಯಾಕೆಂದರೆ ಎಷ್ಟೋ ಸರಿ ಏನಾಗೋದು ಕನ್ನಡ ಮೀಡಿಯಮ್ ತೊಗೊಂಬಿಟ್ರೆ ನಾವು ರ್ಯಾಂಕ್ ಬರೋಕ್ಕಾಗೋದಿಲ್ಲ ಅಥವಾ ಡಿಸ್ಟಿಂಕ್ಷನ್ ಬರೋಕ್ಕಾಗೋದಿಲ್ಲ ಅನ್ನುವ ರೀತಿಯಲ್ಲಿತ್ತು ಈಗ ಅದು ಬದಲಾವಣೆಯಾಗಿದೆ ಸೊ ಅದರಿಂದ ಇವತ್ತು ಕನ್ನಡವನ್ನು ನಾವು ಬೆಳೆಸಬೇಕಾದ್ರೆ ಶಾಲಾ ಮಟ್ಟದಿಂದಲೇ ಬೆಳೆಸಬೇಕಾಗುತ್ತೆ ಕನ್ನಡ ಕನ್ನಡಕವಾಗಿರಬಾರ್ದು ಕನ್ನಡ ಕಣ್ಣಾಗಿರಬೇಕು ಅಂತ ನನ್ನ ಭಾವನೆ ಕನ್ನಡ ಕನ್ನಡಕವಾಗಿರಬಾರ್ದು ಯಾಕೆಂದರೆ ಕನ್ನಡಕ ಅಂದರೆ ನಾವು ಬೇಕಾದಾಗ ಮಾತ್ರ ಉಪಯೋಗಿಸ್ತೇವೆ ಅದೇ ಕಣ್ಣಾದರೆ ಯಾವಾಗಲೂ ಇದ್ದೇ ಇರಬೇಕು ಅಂದರೆ ಕಣ್ಣಿದ್ದವ್ರಿಗೆಲ್ಲ ಒಂದು ದೃಷ್ಟಿ ಇದೆ ಅಂತ ಅಲ್ಲ ಕೆಲವ್ರಿಗೆ ಕಣ್ಣು ಇರಲ್ಲ ಅಂದರೆ ದೃಷ್ಟಿ ಇರಲ್ಲ ಅವ್ರಿಗೆ ದೂರದೃಷ್ಟಿ ಇರುತ್ತೆ ಸೊ ಅದಕ್ಕೋಸ್ಕರ ಕನ್ನಡ ಕಣ್ಣಾಗಿರಬೇಕು ಕನ್ನಡಕವಾಗಿರಬಾರ್ದು ಕನ್ನಡ ನಮ್ಮ ತಾಯಿ ಭಾಷೆ ಕನ್ನಡ ನಮ್ಮ ಮಾತೃಭಾಷೆ ಕನ್ನಡ ನಾವು ಪ್ರೀತಿಸುವ ಭಾಷೆ ಕನ್ನಡ ಆಡುವ ಭಾಷೆ ಆದರೆ ಇಂಗ್ಲೀಷ್ ಏನಾಗಿದೆ ಬದುಕುವ ಭಾಷೆಯಾಗಿದೆ ಅದರಿಂದ ನಾವು ಕನ್ನಡವನ್ನು ಕಲಿಬೇಕು ಜೊತೆ ಜೊತೆಗೆ ಇಂಗ್ಲೀಷನ್ನು ಕೂಡ ನಾವು ಬದುಕೋದ ಬದುಕುವ ದೃಷ್ಟಿಯಿಂದ ಉದ್ಯೋಗದ ದೃಷ್ಟಿಯಿಂದ ಕಲಿಯುವ ಅವಶ್ಯಕತೆ ಇದೆ ಆದರೆ ಕನ್ನಡವನ್ನು ನಾವು ನಮ್ಮ ಮಕ್ಕಳು ಇಂಗ್ಲೀಷ್ ಮಾಧ್ಯಮದಲ್ಲಿ ಅಥವಾ ಆಂಗ್ಲ ಮಾಧ್ಯಮದಲ್ಲಿ ಓದಿದರೂ ಕೂಡ ನಾವು ಕನ್ನಡವನ್ನು ಅಟ್ಲೀಸ್ಟ್ ಮನೆಯಲ್ಲಿ ನಮ್ಮ ಮಕ್ಕಳನ್ನು ಮೊಮ್ಮಕ್ಕಳನ್ನು ಕನ್ನಡದಲ್ಲಿ ಮಾತಾಡಿಸ್ಬೇಕು ಆಗ ಕನ್ನಡ ಬೆಳೆಯುತ್ತೆ ಯಾಕೆಂದರೆ ನಮ್ಮ ಶಾಸಕರು ವಿಶ್ವನಾಥ್ ಇದ್ರು ಮಮ್ಮಿ ಮಮ್ಮಿ ಅಂತಾರೆ ಮಮ್ಮಿ ಅಂದ್ರೇನು ಮಾಮ್ ಅಂದರೆ ಓಕೆ ಮದರ್ ಆಯಿತು ಮಮ್ಮಿ ಅಂದರೆ ನಾವು ಸಾವನ್ನಪ್ಪಿದ ಮೇಲೆ ಅದನ್ನು ನಾವು ಫ್ರಿಜ್ ಅದನ್ನು ಪ್ರಿಸರ್ವೇಷನ್ ಮಾಡ್ತಾರೆ ಎಲ್ಲಿ ಈಜಿಪ್ಟು ನೀವು ನೋಡಿರ್ಬೋದು ಈಜಿಪ್ಟಿನಲ್ಲಿ ಅದು ಮಮ್ಮಿ ಅಂದ್ರೆ ಬೇರೆ ಅಂದರೆ ನಾವು ಮಗು ಇವತ್ತು ಅವರ ತಾಯಿಯನ್ನು ಶವಕ್ಕೆ ಹೋಲಿಕೆ ಮಾಡಿ ಕರಿತಾ ಇದ್ದರೆ ಅದು ನಿಜವಾಗ್ಲೂ ಇದೆಲ್ಲ ಅಕಸ್ಮಾತ್ ಕರೆಯೋದಾದರೆ ಮಾಮ್ ಅಂತ ಕರೀಲಿ ಮಮ್ಮಿ ಅಂತ ಕರಿಬಾರ್ದು ಅಂತ ನಾನು ಹೇಳ್ತೇನೆ ಮಮ್ಮಿ ಅಂದರೆ ಅದು ಹಲವಾರು ವರ್ಷಗಳಿಂದ ನಾವು ಶೇಖರಿಸಿದಂಥ ಶವಗಳು ಅಂತ ಹೇಳಬೇಕಾಗತ್ತೆ ಕನ್ನಡ ಉಳಿಬೇಕಾದ್ರೆ ಕನ್ನಡ ಬೆಳಿಬೇಕಾದ್ರೆ ಒಂದು ವಾರದಲ್ಲಿ ಮೂರು ದಿವಸನಾದ್ರು ನೀವು ಕನ್ನಡವನ್ನು ಮಾತಾಡ್ಸ ಕನ್ನಡದಲ್ಲಿ ಮಾತಾಡಬೇಕು ಮೂರು ದಿನನಾದ್ರು ಕನ್ನಡದಲ್ಲಿ ನಾವು ಮಾತಾಡಬೇಕು ಯಾವುದು ಆ ಮೂರು ದಿನ ಇವತ್ತು ನೆನ್ನೆ ನಾಡಿದ್ದು ಇವತ್ತು ನೆನ್ನೆ ನಾಳೆ ಮೂರು ದಿನನಾದರೂ ನಾವು ಕನ್ನಡದಲ್ಲಿ ಮಾತಾಡಬೇಕು ಅಂದರೆ ಆವಾಗ ಒಂದು ಕಾಲ ಇತ್ತು ಯಾಕೆಂದರೆ ನಾವೆಲ್ಲ ಬ್ರಿಟಿಷರಿಂದ ಆಳಲ್ಪಟ್ಟವರು ಇಂಗ್ಲೀಷು ಮಾತಾಡಿದರೆ ಬಹಳ ಬುದ್ಧಿವಂತರು ಅಂತ ಹಳ್ಳಿಗಳಲ್ಲಿ ಯಾರಾದರೂ ಇಂಗ್ಲೀಷು ಆ ಕಾಲದ ನಾವು ನೋಡಿದ್ದೇವೆ ಏನೋ ಒಂದು ಜಸ್ಟ್ ಒಂದು ಎರಡು ಶಬ್ದ ಮಾತಾಡಿದರೆ ಓ ಇವನೇನಪ್ಪ ಮಹಾ ವಿದ್ಯಾವಂತ ಮೇಧಾವಂತ ಅಂತ ಹೇಳ್ತಾಯಿದ್ರು ಆದರೆ ಮಾಧ್ಯಮ ಅಡ್ಡ ಬರೋದಿಲ್ಲ ಜ್ಞಾನನೇ ಬೇರೆ ವಿದ್ಯೆನೇ ಬೇರೆ ಕಲಿಕೆನೇ ಬೇರೆ ಇವತ್ತು ನೋಡ್ಬೋದು ಜಪಾನಲ್ಲೇನು ಇಂಗ್ಲೀಷ್ ಮಾತಾಡೋಲ್ಲ ಏನು ಇಂಗ್ಲೀಷ್ ಮಾತಾಡಲ್ಲ ಆದರೆ ಅವೆಲ್ಲ ಮುಂದುವರೆದ ದೇಶಗಳು ಅದರಿಂದ ಮಾಧ್ಯಮ ಯಾವುದೇ ಇರಲಿ ನಾವು ಮನಸ್ಸಿಟ್ಟು ಕಲಿತ ವಿದ್ಯೆ ಆಗ್ಬೋದು ಬೆವರು ಸುರಿಸಿ ದುಡಿದ ಅನ್ನ ಆಗ್ಬೋದು ಭಕ್ತಿಯಿಂದ ಮಾಡಿದ ಪೂಜೆ ಆಗ್ಬೋದು ಮೂರೂ ಕೂಡ ವ್ಯರ್ಥ ಆಗೋದಿಲ್ಲ ಇದು ಬಹಳ ಮುಖ್ಯವಾದದ್ದು ಅದರಿಂದ ಇಂಗ್ಲೀಷನ್ನು ಇಂಗ್ಲೀಷ್ ಮಾಧ್ಯಮದಲ್ಲಿ ಓದಿದ ಮಹಾ ದಡ್ಡರುಗಳು ಇದ್ದಾರೆ ಅದೇ ಕನ್ನಡ ಮಾಧ್ಯಮದಲ್ಲಿ ಓದಿದ ಮಹಾ ಬುದ್ಧಿವಂತರು ಇದ್ದಾರೆ ಇವತ್ತು ಬಹುಶಃ ನಾವು ಹಳ್ಳಿಯಲ್ಲಿ ಹುಟ್ಟಿ ಬಹುಶಃ ಇಲ್ಲಿರೋರು ಸುಮಾರು ಜನ ಹಳ್ಳಿಯಿಂದನೇ ಬಂದಂಥವರು ನಾವು ಹಳ್ಳಿಯಲ್ಲಿ ಹುಟ್ಟಿದ್ದು ನಮ್ಮ ಸೌಭಾಗ್ಯ ಅಂತ ನಾನು ಅಂದ್ಕೊತೀನಿ ಯಾಕೆಂದರೆ ಯಾವಾಗಲೂ ಅಷ್ಟೇ ಯಾವಾಗಲೂ ಅಷ್ಟೇ ಇವಾಗಲೂ ಅಷ್ಟೇ ಹಳ್ಳಿಯಲ್ಲಿ ಆ ವಾತಾವರಣದಲ್ಲಿ ಬೆಳೆದಂಥವರು ಅಥವಾ ಇವಾಗಲೂ ಅಷ್ಟೇ ಕೆಲವು ಸರ್ಕಾರಿ ಶಾಲೆಗಳಲ್ಲಿ ಓದ್ಬೋ ಅವರಿಗೆ ಸಾಮಾನ್ಯ ಜ್ಞಾನ ಜಾಸ್ತಿ ಇರುತ್ತೆ ಜನರಲ್ ನಾಲೆಡ್ಜು ಬಹಳ ಮುಖ್ಯ ಇನ್ನ ನಂತರ ಇವತ್ತು ಪಂಚತಾರ ಖಾಸಗಿ ಶಾಲೆಗಳಲ್ಲಿ ಆಯಿತು ಉತ್ತಮವಾದಂಥ ಶಿಕ್ಷಣ ಮತ್ತು ಆಧುನಿಕ ಶಿಕ್ಷಣವನ್ನು ಕೊಡ್ತಾ ಇದ್ದಾರೆ ಆದರೆ ಅದೇನಾಗುತ್ತೆ ಅಂದರೆ ಪಂಜರದ ಗಿಳಿಗಳಾಗ್ಬಿಡ್ತಾರೆ ಎಷ್ಟೋ ಸರಿ ಪಂಜರದ ಗಿಳಿಗಳಾಗ್ತಾರೆ ಒಂದು ನಾನೇ ಎಮ್ ಬಿ ಬಿ ಎಸ್ ಓದಬೇಕಾದ್ರೆ ಕೆಲವರು ಈ ಥರ ತುಂಬ ಕಾನ್ವೆಂಟಲ್ಲಿ ಬಂದಿದ್ದಾಗ ಅವರಿಗೆ ಫೀಸ್ ಕಟ್ಟಬೇಕು ಅನ್ನೋದು ಗೊತ್ತಿಲ್ಲ ಬ್ಯಾಂಕಿಗೆ ಹೋಗಿ ಫೀಸ್ ಕಟ್ಟಬೇಕು ಅನ್ನೋದು ಗೊತ್ತಿಲ್ಲ ಅಥವಾ ಪುಸ್ತಕದ ಅಂಗಡಿಗೋಗಿ ಪುಸ್ತಕ ತಗೊಳ್ಳೋದು ಅಂತಲೂ ಗೊತ್ತಿಲ್ಲ ಅದರಿಂದ ನಾವು ಭಾಷೆ ಒಂದು ಶ್ರೀಮಂತ ಆಗಬೇಕಾದ್ರೆ ನಾವು ಹೆಚ್ಚು ಹೆಚ್ಚು ಪ್ರೀತಿಯಿಂದ ಮಾತಾಡಿಸ್ಬೇಕು ಇವತ್ತು ನೋಡಿ ಇಂಗ್ಲೆಂಡಲ್ಲಾಗ್ಬೋದು ಅಮೇರಿಕಾದಲ್ಲಿ ಆಗ್ಬೋದು ಹೋದಂಥ ಸಂದರ್ಭದಲ್ಲಿ ನಮ್ಮ ಕನ್ನಡ ಸಂಘಗಳು ಅಲ್ಲಿ ಭರತನಾಟ್ಯ ಎಷ್ಟು ಜನಪ್ರಿಯತೆಯಾಗಿದೆ ಅಥವಾ ಬೇರೆ ಬೇರೆ ನೃತ್ಯಗಳು ಎಷ್ಟು ಜನಪ್ರಿಯ ಆಗಿದೆ ಅದರಿಂದ ನಾವು ಕನ್ನಡವನ್ನು ಇದು ಮಾಡಬೇಕು ಜೀವನ ಇವತ್ತು ಬದುಕು ಯಾವ ರೀತಿ ಸಾಗಿದೆ ಇದು ಬಹಳ ಮುಖ್ಯವಾದದ್ದು ಅಂದರೆ ಈ ಬದುಕಿನ ತಾತ್ಪರ್ಯ ಬಹುಶಃ ಒಂದು ಮೂರು ಜಾಗಗಳನ್ನು ನಾವು ನೋಡಿದರೆ ಬದುಕು ಏನು ಅಂತ ನಮಗೆ ಗೊತ್ತಾಗುತ್ತೆ ಒಂದು ನೀವು ಆಸ್ಪತ್ರೆಗೆ ಹೋಗಿ ರೋಗಿಗಳನ್ನು ನೋಡಿದಂಥ ಸಂದರ್ಭದಲ್ಲಿ ನಮಗೆ ಗೊತ್ತಾಗುತ್ತೆ ಆರೋಗ್ಯ ಎಷ್ಟು ಮುಖ್ಯ ನಂತರ ಜೈಲಿನಲ್ಲಿ ಹೋಗಿ ಕೈದಿಗಳನ್ನು ನೋಡಿದಾಗ ನಮಗನ್ಸುತ್ತೆ ಸ್ವಾತಂತ್ರ್ಯ ಎಷ್ಟು ಮುಖ್ಯ ಮೂರನೇದು ರುದ್ರಭೂಮಿಗೆ ಹೋಗಿ ಅಂತ್ಯಕ್ರಿಯೆಗಳಲ್ಲಿ ಭಾಗವಹಿಸಿದಾಗ ಅನಿಸುತ್ತೆ ಬಹುಶಃ ಜೀವನ ಇಷ್ಟೇ ನಾವು ಯಾಕೆಂದರೆ ಈ ಪ್ರಪಂಚದಲ್ಲಿ ನಾವು ಏನೇ ಮಾಡಲಿ ಇದು ಯಾವ ರೀತಿ ಬದುಕು ಸಾಗತ್ತೆ ಅಂದರೆ ಇಲ್ಲಿಂದ ತೆಗೆದುಕೊಂಡು ಹೋಗೋಕ್ಕಾಗಲ್ಲ ಇಲ್ಲಿಂದ ಕೊಟ್ಟು ಕೊಡ್ಬೇಕೋಗಕ್ಕಾಗಲ್ಲ ಅಥವಾ ತೆಗೆದುಕೊಂಡು ಹೋಗೋಕ್ಕಾಗಲ್ಲ ಆದರೆ ಬಹಳ ಮುಖ್ಯವಾದದ್ದು ಏನಪ್ಪ ಅಂದರೆ ಅಥವಾ ಇಲ್ಲಿ ಅದನ್ನು ಹೋಗಬೇಕು ಅಥವಾ ಕೊಟ್ಟೋಗಬೇಕು ತೆಗೆದುಕೊಂಡು ಹೋಗೋಕ್ಕಾಗಲ್ಲ ಅದಕ್ಕೋಸ್ಕರ ಈ ಜೀವನದ ತಾತ್ಪರ್ಯ ಬಹಳ ಮುಖ್ಯ ಏಕೆಂದರೆ ಇವತ್ತು ಜೀವನ ಅಂದರೆ ಏನು ಯಾಕೆಂದರೆ ಇದನ್ನೇನು ಕೇಳ್ತಾ ಇದ್ದೀನಿ ಅಂದರೆ ನಮ್ಮ ಭಾವನೆಗಳು ನಮ್ಮ ಭಾವನೆಗಳು ಆಗ್ಬೋದು ನಮ್ಮ ಬದುಕಿನ ಶೈಲಿ ಆಗ್ಬೋದು ಅಥವಾ ನಮ್ಮ ಮನಸ್ಸಿನ ನಿರೀಕ್ಷೆಗಳಾಗ್ಬೋದು ಅಪೇಕ್ಷೆಗಳಾಗ್ಬೋದು ನಮ್ಮ ಆರೋಗ್ಯದ ಮೇಲೆ ನೇರವಾಗಿ ಇದು ಬೀಳುತ್ತೆ ಅದಕ್ಕೋಸ್ಕರ ನಾವು ಅಂದ್ಕೊಂಡಿರೋದು ಕೇವಲ ಆಹಾರ ಪದಾರ್ಥಗಳಿಂದ ಅಥವಾ ಜೀವನ ಶೈಲಿಯಿಂದ ಮಾತ್ರ ಕಾಯಿಲೆಗಳು ಬರುತ್ತೆ ಬಟ್ ನಮ್ಮ ಭಾವನೆಗಳು ನಮ್ಮ ಮನಸ್ಸು ಮನಸ್ಸು ಅನ್ನೋದು ಬಹಳ ಮುಖ್ಯವಾದದ್ದು ಅದರಿಂದ ಇವತ್ತು ನಿಜವಾದ ಬದುಕಿನ ಅರ್ಥ ಅಂದರೆ ಏನಪ್ಪ ಅಂದರೆ ಬದುಕಿನಲ್ಲಿ ಸಂಪತ್ತಿನಲ್ಲಿ ಸರಳತೆ ಇರಬೇಕಾಗತ್ತೆ ಸಂಪತ್ತಿನಲ್ಲಿ ಸರಳತೆ ಇರಬೇಕಾಗತ್ತೆ ನಂತರ ಅಧಿಕಾರದಲ್ಲಿ ಸೌಮ್ಯತೆ ಇರಬೇಕಾಗತ್ತೆ ಕೋಪದಲ್ಲಿ ನಗು ಇರಬೇಕಾಗುತ್ತೆ ಇವು ಮೂರು ಇದ್ದರೆ ನಮ್ಮ ಬದುಕು ಹಸನಾಗುತ್ತೆ ಮಂದಹಾಸವನ್ನು ನೋಡ್ಬೋದು ಇದು ಬಹಳ ಮುಖ್ಯ ಯಾಕೆಂದರೆ ಸಂಪತ್ತು ಸರಳತೆ ನಾವು ಯಾವಾಗಲೂ ಹೋಲಿಕೆ ಮಾಡ್ಕೋಬೇಕಾದ್ರೆ ಏನು ಮಾಡ್ತೀವಿ ಓ ಅವರಷ್ಟು ಆಸ್ತಿ ಮಾಡಿದ್ದಾರೆ ಅವರಷ್ಟು ಒಡವೆ ಹಾಕಿದ್ದಾರೆ ಎಷ್ಟೋ ಜನ ನೋಡ್ಬೋದು ಯಾರಾದರೂ ಒಂದು ಮದುವೆಗೆ ಹೋಗಿ ಬಂದಂಥ ಸಂದರ್ಭದಲ್ಲಿ ಅಥವಾ ನಿಶ್ಚಿತಾರ್ಥಕ್ಕೆ ಹೋಗದಂಥ ಸಂದರ್ಭದಲ್ಲಿ ಕೆಲವು ಹೆಂಗಸರು ಮುಖ ಸಪ್ಪೆ ಮಾಡ್ಕೊಂಡು ಮನೆಗೆ ಬಂದುಬಿಡ್ತಾರೆ ಯಾಕೆಂದರೆ ಅದೇನೋ ಹಾಕಿದ್ರಂತೆ ಒಡವೆ ಅದೇನೋ ವಜ್ರದ್ದಂತೆ ಅದು ಯಾವುದೋ ಲೇಟೆಸ್ಟ್ ಮಾಡಲ್ ಅಂತೆ ಸೊ ನಾನು ಒಂದು ಸರಿ ನಮ್ಮ ಆಸ್ಪತ್ರೆಯಲ್ಲೇ ನೋಡಿದೆ ಸಾಮಾನ್ಯವಾಗಿ ಬೇರೆ ಬೇರೆ ಸೆಕ್ಷನ್ ಇದೆ ಸೊ ಒಂದು ಐದಾರು ಜನ ಒಂದು ಸೆಕ್ಷನ್ನಲ್ಲಿ ಏನಾಗಿದೆ ಅವತ್ತು ಎರಡೂವರೆ ಆದರೂ ಊಟ ಮಾಡಿಲ್ವಂತೆ ನಾನು ಕರಿತೀನಿ ಮೀಟಿಂಗ್ ಇಲ್ಲ ಇಲ್ಲ ಸರ್ ಊಟ ಮಾಡಿಲ್ಲ ಯಾಕೆ ಅಂದರೆ ಯಾರೋ ಒಬ್ಬರು ಅವರ ಗ್ರೂಪ್ ಪ್ರವೇಶಕ್ಕೆ ಏನೋ ಒಂದು ವಜ್ರದ ಓಲೆ ಮಾಡಿಸ್ಕೊಂಡು ಹಾಕೋ ಬಂದಿದ್ದಾರೆ ಆ ಗ್ರೂಪಲ್ಲಿ ಅಂತ ಸೊ ಆಮೇಲೆ ಮೂರು ಗಂಟೆಗೆ ಅದು ಕ್ಲಾರಿಫೈ ಆಯ್ತಂತೆ ಇದು ವಜ್ರದ್ದಲ್ಲ ಇದು ಆರ್ಟಿಫಿಷಲ್ಲು ಅಂತ ಆಮೇಲೆ ಮೂರು ಗಂಟೆಗೆ ಮೂರು ಗಂಟೆಗೆ ಎಲ್ಲ ಊಟ ಮಾಡಿದ್ರಂತೆ ಸೊ ಅದಕ್ಕೋಸ್ಕರ ಸೊ ನಾವು ಹೋಲಿಕೆ ಹೋಲಿಕೆ ಯಾವ ರೀತಿ ಇರಬೇಕು ಅಂದರೆ ನಮ್ಮ ಬದುಕು ನಿಜವಾಗ್ಲೂ ತುಂಬ ಚೆನ್ನಾಗಿರಬೇಕಾದ್ರೆ ಹೋಲಿಕೆ ಯಾವುದೇ ಮಟ್ಟದಲ್ಲಿ ಹೋಲಿಕೆ ಮಾಡಬಾರ್ದು ಮಕ್ಕಳನ್ನು ಬೇರೆ ಮಕ್ಕಳಿಗೆ ಹೋಲಿಕೆ ಮಾಡಬಾರ್ದು ದೊಡ್ಡವರು ಯಾಕೆಂದರೆ ಇವೆಲ್ಲ ನಮ್ಮ ಮನಸ್ಸಿಗೆ ಗೊತ್ತಿಲ್ಲದೇ ಆಗ್ತಾ ಇರುತ್ತೆ ನಂತರ ಯಾವುದೇ ವಿಚಾರ ಯಾವುದಾದ್ರೂ ಹೋಲಿಕೆ ಮಾಡೋದಾದರೆ ಅದು ಸಾಧನೆಗೆ ಸ್ಫೂರ್ತಿ ಆಗಬೇಕು ನಾವು ಬೇರೆಯವರ ಜೊತೆ ಹೋಲಿಕೆ ಮಾಡಬೇಕಾದ್ರೆ ಅದು ಸಾಧನೆಗೆ ಸ್ಫೂರ್ತಿ ಆಗಬೇಕೇ ಹೊರತು ಅದು ನಮ್ಮ ಮನಸ್ಸಿನ ನೋವಿಗೆ ಅದು ನಾಂದಿ ಆಗಬಾರ್ದು ಇದು ಬಹಳ ಮುಖ್ಯವಾದದ್ದು ಹಾಗೆಯೇ ಇವತ್ತು ಜೀವನದಲ್ಲಿ ಮೂರು ವಿಚಾರಗಳು ಬಹಳ ಮುಖ್ಯ ಒಂದು ನಾವು ಗೆಲ್ಲಬೇಕು ಅಂತ ಇರುತ್ತೆ ಪ್ರತಿಯೊಬ್ಬರಿಗೂ ನಾನು ಗೆಲ್ಲಬೇಕು ಯಾವುದೋ ಒಂದು ಕೆಲಸದಲ್ಲಿ ನಾನು ಗೆಲ್ಲಬೇಕು ಇನ್ನೊಂದು ನಾನು ಕಳ್ಕೊ ಕೆಲವು ವಿಚಾರವನ್ನು ಕಳ್ಕೊಳ್ಬೇಕಾಗುತ್ತೆ ಮೂರನೇದು ಏನಪ್ಪಾ ಅಂದರೆ ನಾವು ಅದನ್ನು ನಿಜವಾಗ್ಲೂ ಗಳಿಸ್ಬೇಕಾಗತ್ತೆ ಯಾವುದನ್ನು ಗೆಲ್ಲಬೇಕು ನಾವು ಪ್ರೀತಿಯನ್ನು ಗೆಲ್ಲಬೇಕು ವಿಶ್ವಾಸವನ್ನು ಗೆಲ್ಲಬೇಕು ನಂಬಿಕೆಯನ್ನು ಗೆಲ್ಲಬೇಕು ಹೃದಯವನ್ನು ಗೆಲ್ಲಬೇಕು ಯಾವುದನ್ನು ಕಳ್ಕೊಬೇಕು ನಾವು ಕಳ್ಕೋಬೇಕಾಗಿರೋದು ದ್ವೇಷವನ್ನು ಕಳ್ಕೊಬೇಕು ಅಥವಾ ನಮ್ಮ ನಿರುತ್ಸಾಹವನ್ನು ಕಳ್ಕೋಬೇಕು ದ್ವೇಷವನ್ನು ಕಳ್ಕೋಬೇಕು ಅಸೂಹೆಯನ್ನು ಕಳ್ಕೊಬೇಕು ಅದು ನಂತರ ಏನನ್ನು ಗಳಿಸ್ಬೇಕು ಬೇರೆಯವರ ನಂಬಿಕೆಯನ್ನು ಗಳಿಸ್ಬೇಕು ನೋಡಿ ಒಂದು ನಂಬಿಕೆ ಅನ್ನೋದು ಬಹಳ ಮುಖ್ಯವಾದದ್ದು ನಮ್ಮ ಜೀವನದಲ್ಲಿ ಒಂದು ನಂಬಿಕೆ ಇವತ್ತು ಏನಾಗಿದೆ ಇವತ್ತು ಸಂಬಂಧಗಳು ಬಹಳ ದೂರ ಆಗ್ತಾ ಇದ್ದಾವೆ ಅದಕ್ಕೋಸ್ಕರ ನಾವು ಹೇಳ್ತೀವಿ ಬುದ್ಧಿವಂತರು ಈಗ ನಮ್ಮ ಭಾರತ ದೇಶ ಸಾವಿರದ ಒಂಬೈನೂರ ನಲವತ್ತೇಳರಲ್ಲಿ ನಮಗೆ ಸ್ವತಂತ್ರ ಬಂದಾಗ ಸಾಕ್ಷರತೆ ಎಷ್ಟಿತ್ತು ಸಾಕ್ಷರತೆ ಅಂದರೆ ಬರೆಯೋಕ್ಕೆ ಅಥವಾ ಓದೋಕ್ಕೆ ಬರೋರು ಬಹಳ ಕಡಿಮೆ ಇತ್ತು ಆದರೆ ಇವತ್ತೆಷ್ಟಿದೆ ಶೇಕಡ ಎಂಬತ್ತರಷ್ಟಿದೆ ಸಾಕ್ಷರತೆ ಆದರೆ ವ್ಯತ್ಯಾಸ ಏನಪ್ಪ ಅಂದರೆ ಸಾಕ್ಷರತೆ ಆವಾಗ ಕಡಿಮೆ ಇತ್ತು ಆದರೆ ಸಂಸ್ಕಾರ ಬಹಳ ಜಾಸ್ತಿ ಇತ್ತು ಆದರೆ ಇವತ್ತು ಸಾಕ್ಷರತೆ ಜಾಸ್ತಿ ಇದೆ ಸಂಸ್ಕಾರ ಕಡಿಮೆ ಆಗಿದೆ ಸೊ ಅದರಿಂದ ಕೇವಲ ಸಾಕ್ಷರತೆ ಇದ್ದರೆ ಸಾಲದು ಸಂಸ್ಕಾರ ಇರಬೇಕು ಆಗಲೇ ಅದಕ್ಕೆ ಒಂದು ಅರ್ಥಪೂರ್ಣ ಅಥವಾ ಪರಿಪೂರ್ಣತೆ ಬರೋದು ಅಂತ ನನ್ನ ಭಾವನೆ ಇದು ಬಹಳ ಮುಖ್ಯವಾದದ್ದು ಈ ಸಂಬಂಧಗಳು ಅಷ್ಟೇ ಬಹಳ ಕೃತಕವಾಗಿದೆ ಇವತ್ತು ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಬಗ್ಗೆ ಮಾತಾಡ್ತಾ ಇದ್ದೇವೆ ಅಥವಾ ಡೀಪ್ ಲರ್ನಿಂಗ್ ಬಗ್ಗೆ ಮಾತಾಡ್ತಾ ಇದ್ದೇವೆ ಮಿಷಿನ್ ಲರ್ನಿಂಗ್ ಬಹುಶಃ ನೆಕ್ಸ್ಟು ಈಗ ನಿರೂಪಣೆ ಮಾಡೋರು ರೋಬಾಟ್ ಬರ್ಬೋದು ಅಥವಾ ಮಂಜುನಾಥ್ ಬರದೇ ಇದ್ದರೆ ಮಂಜುನಾಥ್ ಅವ್ರು ರೋಬಾಟ್ ಬಂದು ಮಾತಾಡ್ಬೋದು ಏನೇನೋ ಆಗುತ್ತೆ ಅದು ಬೇರೆ ಪ್ರಶ್ನೆ ಇವತ್ತು ಸಂಬಂಧಗಳು ಬಹಳ ಆಗ್ ಇವೆಲ್ಲ ನಮ್ಮ ಕಾಯಿಲೆ ಅಥವಾ ದೇಹದ ಮೇಲೆ ಪರಿಣಾಮ ಬೀಳುತ್ತೆ ಹಾಗೆಯೇ ಇವತ್ತು ನಾವು ಹೇಳ್ತೀವಿ ಇವತ್ತು ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ನಮ್ಮ ದೇಶದಲ್ಲಿ ಶೇಕಡ ಅರುವತ್ತೈದರಷ್ಟು ಸಾವುಗಳು ಇವತ್ತು ಜೀವನ ಶೈಲಿ ಆಧಾರಿತ ಕಾಯಿಲೆಗಳಿಂದ ಆಗ್ತಾ ಇದೆ ಸಾವುಗಳು ಯಾವ್ಯಾವು ಈ ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಒಂದು ಹೃದಯಾಘಾತ ಮತ್ತು ಹೃದಯಕ್ಕೆ ಸಂಬಂಧಪಟ್ಟ ಕಾಯಿಲೆ ಎರಡನೇದು ಹೈ ಬ್ಲಡ್ ಪ್ರೆಷರ್ ಅಥವಾ ಅಧಿಕ ರಕ್ತದ ಒತ್ತಡ ಮೂರನೇದು ಸಕ್ಕರೆ ಕಾಯಿಲೆ ನಾಲ್ಕನೇದು ಪಾರ್ಶ್ವವಾಯು ಐದನೇದು ಕ್ಯಾನ್ಸರು ಆರನೇದೇನಪ್ಪ ಅಂದರೆ ಇತ್ತೀಚೆಗೆ ಸೇರಿಕೊಂಡ ಈ ಗುಂಪಿಗೆ ಸೇರಿಕೊಂಡ ಆಧುನಿಕ ಕಾಯಿಲೆ ಯಾವುದಪ್ಪ ಅಂದರೆ ಸ್ಕ್ರೀನ್ ಅಡಿಕ್ಷನ್ ಏನು ನಾವು ಟಿ ವಿ ನೋಡ್ತಾ ಕುತ್ಕೊತೀವಿ ಕಂಪ್ಯೂಟರ್ ಮುಂದೆ ವರ್ಕ್ ಮಾಡ್ತಾ ಇರ್ತೀವಿ ಐ ಐ ಟ್ಯಾಬ್ ಕೊಡ್ತಾ ನೋಡ್ತಾ ಇರ್ತೀವಿ ಲ್ಯಾಪ್ಟಾಪಲ್ಲಿ ಕೆಲಸ ಮಾಡ್ತಾ ಇರ್ತೀವಿ ಸ್ಕ್ರೀನ್ ಅಡಿಕ್ಷನ್ನು ಕೂಡ ಇವತ್ತು ಒಂದು ಜೀವನ ಶೈಲಿ ಆಧಾರಿತ ಕಾಯಿಲೆಗಳು ಇವತ್ತು ನಾವು ಹೇಳ್ತೇವೆ ಈ ಕಾಯಿಲೆಗಳೆಲ್ಲ ಈಗ ಯಾವ ಏನಕ್ಕೆ ಜಾಸ್ತಿ ಆಗಿದೆ ನೋಡಿ ಹಿಂದೆ ಹೇಗಾಗಿತ್ತು ಕಾಡಲ್ಲಿ ಅಥವಾ ಊರಲ್ಲಿ ಗೆಣಸ್ ತಿಂತ ಇದ್ರು ಈ ಕಾಯಿಲೆಗಳು ಕಡಿಮೆ ಇತ್ತು ಇವಾಗ ಏನಾಗ್ತದೆ ಮಣ್ಣಲ್ಲಿ ಚಿನ್ನ ತೆಗಿಯೋಕ್ಕೋಗಿ ಈಗೆಲ್ಲ ಕಾಯಿಲೆಗಳು ಜಾಸ್ತಿ ಆಗ್ತಾ ಇದೆ ಮಣ್ಣಲ್ಲಿ ಚಿನ್ನ ತೆಗಿಯಂಥ ಕಾಲ ಕಾಯಿಲೆ ಇದು ಈಗ ಡೆವಲಪರ್ಸ್ ಡೆವಲಪರ್ಸ್ ಅಂತೀವಿ ಆ ಡೆವಲಪ್ಪರು ಈ ಡೆವಲಪ್ಪರು ಅದರಂತೂ ಇವತ್ತು ದೊಡ್ಡ ದೊಡ್ಡ ನಗರಗಳಲ್ಲಿ ದೊಡ್ಡ ದೊಡ್ಡ ನಗರ ಏನು ಒಂದು ಸಣ್ಣ ತಾಲೂಕು ಹೋದರೆ ಒಂದು ನಾಲ್ಕು ಮೂರು ಕಿ ಎರಡು ಎರಡು ಕಿಲೋಮೀಟ್ರು ದೂರದಿಂದ ಶುರುವಾಗುತ್ತೆ ಹೊಸ್ದಾಗಿ ಲೇಔಟು ಲೇಔಟು ಡೆವಲಪರ್ ಅಂದರೆ ಲ್ಯಾಂಡ್ ಡೆವಲಪ್ಪರ್ ಅಂದರೆ ಏನು ಒಂದು ಭೂಮಿಯನ್ನು ತೆಗೆದುಕೊಂಡು ಒಂದು ಭೂಮಿಯನ್ನು ತೆಗೆದುಕೊಂಡು ಅಲ್ಲಿ ಉತ್ತಮವಾದಂಥ ಫಲವತ್ತಾದಂಥ ಬೆಳೆಯನ್ನು ಬೆಳೆಯೋದು ಲ್ಯಾಂಡ್ ಡೆವಲಪ್ಪರು ಆದರೆ ಫಲವತ್ತಾದ ಭೂಮಿಯನ್ನು ತೆಗೆದುಕೊಂಡು ದೊಡ್ಡ ದೊಡ್ಡ ಸಮುಚ್ಚಾಯ ಬಿಲ್ಡಿಂಗನ್ನು ಕಟ್ಟಿದ್ರೆ ಲ್ಯಾಂಡ್ ಅಲ್ಲ ನನ್ನ ಅರ್ಥದಲ್ಲಿ ಲ್ಯಾಂಡ್ ಡೆಸ್ಟ್ರಾಯರ್ಸ್ ಅಂತ ಹೇಳಬೇಕಾಗುತ್ತೆ ಯಾಕೆಂದ್ರೆ ಸೊ ಅದರಿಂದ ನನಗೆ ಹೇಳ್ತೀನಿ ಕೆಲವು ಲ್ಯಾಂಡ್ ಅದು ಹೆಂಗೆ ಲ್ಯಾಂಡ್ ಡೆವಲಪ್ ಆಯಿತು ಅಲ್ಲೇನು ಬೆಳೆ ಬೆಳೀತಾ ಇದ್ದೀರಾ ಅದರದ್ದು ಫರ್ಟಿಲಿಟಿ ಜಾಸ್ತಿ ಆಗಿದೆಯಾ ಅಥವಾ ಅದು ಗೊಬ್ಬರ ಆಗ್ತಾಯಿದ್ದೀರಾ ಯಾಕೆಂದರೆ ಇವತ್ತು ಈಗ ಈ ಲ್ಯಾಂಡ್ ಡೆವಲಪರ್ ಯಾಕೆ ಇದೆಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂದರೆ ಇವತ್ತು ನಮ್ಮ ಭಾರತ ದೇಶ ಮೊದಲನೇದು ಕಳೆದ ವರ್ಷದ ಮಾಹಿತಿ ಪ್ರಕಾರ ಎರಡನೇ ಸ್ಥಾನದಲ್ಲಿತ್ತು ಜನಸಂಖ್ಯೆ ಇವತ್ತೇನಿದೆ ಜನಸಂಖ್ಯೆಯಲ್ಲಿ ಭಾರತ ಚೈನಾವನ್ನು ಇವತ್ತು ಹಿಂದಕ್ಕೆ ಹಾಕಿ ಮುಂದಕ್ಕೆ ಹೋಗಿದೆ ಬಾ ಅತಿ ಸೋ ಅಂದರೆ ಭಾರತದ ಎಷ್ಟು ನೂರ ನಲವತ್ತೊಂದು ಕೋಟಿ ಆದರೆ ಇದರಲ್ಲಿ ಮನುಷ್ಯರೆಷ್ಟಿದ್ದೇವೆ ನೂರ ನಲವತ್ತೊಂದು ಕೋಟಿ ಮನುಷ್ಯರಿಲ್ಲ ಮನುಷ್ಯರಿಗೂ ಜನರಿಗೂ ಬಹಳ ವ್ಯತ್ಯಾಸ ಇದೆ ಜನರೆಂದರೆ ಉಸಿರಾಡುವಂಥ ಆಕಾರ ಇರತಕ್ಕಂಥ ಒಂದು ವಸ್ತು ಮನುಷ್ಯರು ಅಂದರೆ ಯಾರು ಮನುಷ್ಯರು ಮನುಷ್ಯತ್ವ ಇರುವರು ಅಂದರೆ ಯಾರು ಬೇರೆಯವರ ಬಗ್ಗೆ ಕರುಣೆ ಇರತಕ್ಕಂಥವರು ಬೇರೆಯವರ ಬಗ್ಗೆ ಒಳ್ಳೆಯ ಮಾತನಾಡುವವರು ಸಮಾಜಮುಖಿ ಕೆಲಸ ಮಾಡುವಂಥವರು ಬೇರೆಯವರ ಕೆಲಸವನ್ನು ಮೆಚ್ಚಿ ಒಳ್ಳೆಯ ಸಂದೇಶವನ್ನು ಕೊಡುವಂಥವರು ಮನುಷ್ಯರು ಭಾರತ ದೇಶದಲ್ಲಿ ಜನಸಂಖ್ಯೆ ಜಾಸ್ತಿ ಆಗಬಾರ್ದು ಮನುಷ್ಯರ ಸಂಖ್ಯೆ ಜಾಸ್ತಿ ಆಗಬೇಕು ಇದು ಬಹಳ ಮುಖ್ಯವಾದದ್ದು ಹಾಗೆಯೇ ಇವತ್ತು ಕಾಲ ಬದಲಾಗಿದೆ ಕಾಲ ಬದಲಾಗಿದೆ ಅಂತ ಹೇಳ್ತೇವೆ ಕಾಲ ಎಲ್ಲಿ ಬದಲಾಗಿದೆ ಬೇವಿನ ಕಹಿ ಅಲ್ಲೇ ಇದೆ ಮಾವಿನ ಸಿಹಿ ಅಲ್ಲೇ ಇದೆ ಹೂವಿನ ಪರಿಮಳ ಅಲ್ಲೇ ಇದೆ ಚಂದ್ರ ಅಲ್ಲೇ ಇದೆ ಸೂರ್ಯ ಅಲ್ಲೇ ಇದ್ದಾನೆ ಭೂಮಿಯಲ್ಲೇ ಜನ ಬದಲಾಗಿದ್ದಾರೆ ಜನರ ಅಪೇಕ್ಷೆ ಬದಲಾವಣೆ ಆಗಿದೆ ಜನರ ನಿರೀಕ್ಷೆ ಬದಲಾವಣೆ ಆಗಿದೆ ಅದರಿಂದ ನೋಡ್ಬೋದು ನಾವು ದೊಡ್ಡ ದೊಡ್ಡ ಮನೆಗಳಲ್ಲಿ ವಾಸ ಮಾಡ್ತಾ ಇದ್ದೇವೆ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತಾ ಇದ್ದೇವೆ ಕಡಿಮೆ ಜನ ವಾಸ ಮಾಡ್ತಾ ಇದ್ದೇವೆ ಹಿಂದೆ ನೋಡ್ಬೋದು ಸಣ್ಣ ಮನೆ ಹಳ್ಳಿಗಳಲ್ಲಿ ಹಳ್ಳಿಗಳಲ್ಲಿ ಸಣ್ಣ ಮನೆ ಒಂದು ಚಾಪೆ ಮೇಲೆ ಹದಿನೈದು ಜನ ಇಪ್ಪತ್ತು ಜನ ಮಲಗಿದ್ದಾರೆ ಹಬ್ಬದಲ್ಲಿ ಇಲ್ಲಿ ಮೂರು ರೂಮು ಅಂದರೆ ಮೂರೇ ಅದರಲ್ಲಿ ಅವ್ರು ಮಲಗ್ತಾರೋ ನಿದ್ದೆ ಬರುತ್ತೋ ದೇವ್ರಿಗೆ ಗೊತ್ತು ಗೊತ್ತಿಲ್ಲ ಆದರೆ ದೊಡ್ಡ ದೊಡ್ಡ ಮನೆಗಳನ್ನು ಕಟ್ತಾ ಇದ್ದೇವೆ ಕಡಿಮೆ ಜನ ವಾಸ ಮಾಡ್ತಾ ಇದ್ದೇವೆ ಎರಡನೇದು ಹೆಚ್ಚು ಹೆಚ್ಚು ಪದವಿಗಳನ್ನು ಪಡಿತಾ ಇದ್ದೇವೆ ಕಡಿಮೆ ಸಾಮಾನ್ಯ ಜ್ಞಾನ ಕಡಿಮೆ ಸಾಮಾನ್ಯ ಜ್ಞಾನ ಮೂರನೇದು ಹೆಚ್ಚು ಹೆಚ್ಚು ಆಸ್ಪತ್ರೆಗಳನ್ನು ಕಟ್ತಾ ಇದ್ದೇವೆ ಹೆಚ್ಚು ಹೆಚ್ಚು ಸಂಶೋಧನೆಗಳು ದೊಡ್ಡ ದೊಡ್ಡ ಆವಿಷ್ಕಾರಗಳನ್ನು ನೋಡ್ತಾ ಇದ್ದೇವೆ ಆದರೆ ಕಾಯಿಲೆಗಳು ಕೂಡ ಜಾಸ್ತಿ ಆಗುತ್ತೆ ಗರಿಷ್ಠ ಜನಸಂಖ್ಯೆ ಗರಿಷ್ಠ ಜನಸಂಖ್ಯೆ ಕನಿಷ್ಠ ಮಾನವೀಯತೆ ಹೆಚ್ಚು ಹೆಚ್ಚು ಪರಿಣತರನ್ನು ನೋಡ್ತಾ ಇದ್ದೇವೆ ಸಮಸ್ಯೆಗಳು ಕೂಡ ಜಾಸ್ತಿ ಆಗ್ತಾ ಇದೆ ಹಾಗೆಯೇ ನಾವು ಚಂದ್ರನ ಮೇಲೆ ಹೋಗ್ತಾ ಇದ್ದೇವೆ ಆದರೆ ಪಕ್ಕದ ಮನೆಯಲ್ಲಿ ಯಾರಿದ್ದಾರೆ ಅನ್ನೋದ್ರ ಬಗ್ಗೆ ಮಾಹಿತಿ ಕೂಡ ಕಡಿಮೆ ಆಗ್ತಾ ಇದೆ ಅದು ಕೂಡ ಇದೆಲ್ಲ ಬದಲಾವಣೆ ನಾವು ಸ್ನೇಹಿತರನ್ನು ಎಲ್ಲಿ ನೋಡ್ತಾ ಇದ್ದೇವೆ ಸ್ನೇಹಿತರನ್ನು ನಾವು ಹೆಚ್ಚು ಹೆಚ್ಚು ಇವತ್ತು ಫೇಸ್ಬುಕ್ ಸ್ನೇಹಿತರು ಜಾಸ್ತಿ ಆಗ್ತಾ ಇದ್ದಾರೆ ನಿಜವಾದ ಸ್ನೇಹಿತರು ಕಡಿಮೆ ಆಗ್ತಾ ಇದ್ದಾರೆ ಇನ್ನೂ ಒಂದು ಹೇಳೋದಾದರೆ ನೋಡ್ಬೋದು ಹಿಂದೆ ಏನಾಗ್ತಾಯಿತ್ತು ಅಂದರೆ ಸರ್ಕಾರ ಶಾಲೆಗಳನ್ನು ನಡೆಸ್ತಾ ಇತ್ತು ಖಾಸಗಿಯವರು ಸರಾಯಿಯನ್ನು ಮಾರ್ತಾಯಿದ್ರು ಆದರೆ ಈವಾಗ ಏನಾಗಿದೆ ಖಾಸಗಿಯವರು ಶಾಲೆಗಳನ್ನು ಮಾಡ್ತಾ ಇದ್ದಾರೆ ಸರ್ಕಾರ ಸರಾಯನ್ನು ಮಾರ್ತಾ ಇದೆ ಮತ್ತು ಇವಾಗ ವರ್ಕೋಹಾಲಿಕ್ಸು ಕಡಿಮೆ ಆಗ್ತಾ ಇದ್ದಾರೆ ಆಲ್ಕೊಹಾಲಿಕ್ಸು ಜಾಸ್ತಿ ಆಗ್ತಾ ಇದ್ದಾರೆ ವಿಲ್ ಪವರು ಕಡಿಮೆ ಆಗ್ತಾ ಇದೆ ವಿಸ್ಕಿ ಪವರು ಜಾಸ್ತಿ ಆಗ್ತಾ ಇದೆ ಸೊ ಹೀಗಾಗಿ ಬದಲಾದ ಜೀವನ ಶೈಲಿ ಈ ನಮ್ಮ ಎಲ್ಲ ಕಾಯಿಲೆಗಳು ಬರಲಿಕ್ಕೆ ಕಾರಣ ಸಂಬಂಧಗಳು ಇವತ್ತು ಸಂಬಂಧಗಳು ಏನಾಗಿದೆ ಇವತ್ತು ನಾವು ಬುದ್ಧಿವಂತರು ಅಂತ ಹೇಳ್ತೀವಿ ಬುದ್ಧಿವಂತರು ಅಂದರೆ ಏನು ಅವಶ್ಯಕತೆ ಇದ್ದಾಗಲೇ ಬರೋವರು ಬುದ್ಧಿವಂತರು ಅವಶ್ಯಕತೆ ಮೀರಿ ಅಂದರೆ ನನ್ನ ನಿಮ್ಮಿಂದ ಏನೋ ನನಗೆ ಕೆಲಸ ಆಗಬೇಕು ಅಥವಾ ನಮ್ಮಿಂದ ನಿಮ್ಮಿಂದ ಅಥವಾ ನನ್ನಿಂದ ಇನ್ನೊಬ್ರಿಗೆ ಕೆಲಸ ಆಗಬೇಕು ಅಂಥ ಸಂದರ್ಭದಲ್ಲಿ ಮಾತ ಅಂದರೆ ಅವಶ್ಯಕತೆ ಇದ್ದಾಗ ಮಾತ್ರ ಮಾತಾಡೋದು ಅವರು ಬುದ್ಧಿವಂತರು ಅವಶ್ಯಕತೆ ಇಲ್ಲದೇ ಇದ್ದಾಗ್ಲೂ ನೀವು ಹೇಗಿದ್ದೀರಾ ಏನು ಅಂತ ಮಾತಾಡೋರು ಹೃದಯವಂತರು ಸೊ ಬುದ್ಧಿವಂತರು ಇದ್ದರೆ ಸಾಲದು ಹೃದಯವಂತರು ಇರಬೇಕು ಹೃದಯವಂತಿಕೆ ಇರಬೇಕು ಈಗ ನೋಡ್ಬೋದು ಒಂದು ಉದಾಹರಣೆ ಹೇಳೋದಾದರೆ ಈಗ ನಾವು ದಾರಿಲಿ ನಡಿಬೇಕಾದ್ರೆ ಅಲ್ಲಿ ಒಂದು ಮುಳ್ಳಿರುತ್ತೆ ಜಾಸ್ತಿ ಮುಳ್ಳುಗಳಿರುತ್ತೆ ಬುದ್ಧಿವಂತರು ಏನು ಮಾಡ್ತಾರೆ ಓ ಅದು ದಾಟ್ಕೊಂಡು ಹೋಗ್ಬಿಡ್ತಾರೆ ಆದರೆ ಹೃದಯವಂತರು ಏನು ಮಾಡ್ತಾರೆ ಅಯ್ಯೋ ಬೇರೆಯವ್ರಿಗೆ ಇದು ಮುಳ್ಳು ಚುಚ್ಚಬೋದು ಅದರಿಂದ ನಾನು ಅದನ್ನು ತೆಗೆದು ಬೇರೆ ಕಡೆ ಇಟ್ಟು ಹೋಗೋಣ ಅಂತ ಸೊ ಅದರಿಂದ ನಮ್ಮ ಮಾತುಗಳು ಅಷ್ಟೇ ನಮ್ಮ ಮಾತುಗಳು ಬಹಳ ಮುಖ್ಯ ಇವತ್ತು ಯಾವ ಸಂದರ್ಭದಲ್ಲಿ ಏನೇನು ಮಾತಾಡಬೇಕು ಅನ್ನೋದೇ ನಮ್ಮ ಜನ ಈಗ ಸುಮಾರು ದೊಡ್ಡವ್ರಿಗೂ ಗೊತ್ತಿಲ್ಲ ಮತ್ತು ಈ ಯುವ ಪೀಳಿಗೆ ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಅನ್ನೋದೇ ಗೊತ್ತಿಲ್ಲ ಅದಕ್ಕೋಸ್ಕರ ನಾನು ಹಲವಾರು ಸಂದರ್ಭದಲ್ಲಿ ಹೇಳಿದೆ ಬೇರೆ ಬೇರೆ ಡಿಗ್ರಿ ಇದೆ ಇವತ್ತು ಬಿ ಬಿ ಎಮ್ ಇದೆ ಬಿ ಕಾಮ್ ಇದೆ ಬಿ ಎಸ್ ಸಿ ಇದೆ ಎಮ್ ಬಿ ಎ ಇದೆ ಸಿ ಎ ಇದೆ ಬಹುಶಃ ಹೇಗೆ ಮಾತಾಡಬೇಕು ಅನ್ನೋದಕ್ಕೆ ಒಂದು ಡಿಗ್ರಿ ಬೇಕು ಅನಿಸುತ್ತೆ ನನಗೇನು ಏ ನಿಜವಾಗ್ಲೂ ಗೊತ್ತಿಲ್ಲ ಯಾವ ಸಂದರ್ಭದಲ್ಲಿ ಏನು ಮಾತಾ ಅದು ಅಲ್ವ ಈ ಸೀರಿಯಲ್ ನೋಡಿ ಬಂದವರಂತೂ ದೇವರೇ ಗತಿ ಅದು ಯಾವ ರೀತಿ ಮಾತಾಡಬೇಕು ಅನ್ನೋದು ಗೊತ್ತಿಲ್ಲ ಇವತ್ತು ಹೆಂಗಸರನ್ನು ವಿಲನ್ನಾಗಿ ತೋರಿಸ್ತಿದ್ದಾರೆ ನಾ ಅದರಿಂದ ಯಾವ ಸಂದರ್ಭದಲ್ಲಿ ಏನು ಮಾತಾಡಬೇಕು ಅನ್ನೋದನ್ನ ನಾವು ಫಸ್ಟು ಕಲ್ತ್ಕೋಬೇಕು ಯಾಕೆಂದರೆ ಇದೆಲ್ಲ ನಮ್ಮ ಆರೋಗ್ಯದ ಮೇಲೆ ಇದಾಗುತ್ತೆ ಏನೋ ಯಾವುದೋ ಸನ್ ಅದಕ್ಕೋಸ್ಕರ ನಾವು ಹೇಳ್ತೇವೆ ತಾಯಿಯನ್ನು ಮಾತಾಡಿಸ್ಬೇಕಾದ್ರೆ ಮಮತೆಯಿಂದ ಮಾತಾಡಿಸ್ಬೇಕಂತೆ ತಂದೆಯನ್ನು ಮಾತಾಡಿಸ್ಬೇಕಾದ್ರೆ ಗೌರವದಿಂದ ಮಾತಾಡಿಸ್ಬೇಕಂತೆ ಗುರುಗಳನ್ನು ಮಾತಾಡಿಸ್ಬೇಕಾದ್ರೆ ವಿನಮ್ರತೆಯಿಂದ ಮಾತಾಡಿಸ್ಬೇಕಂತೆ ಹೆಂಡತಿ ಜೊತೆ ಮಾತಾಡಬೇಕಾದ್ರೆ ಸತ್ಯದಿಂದ ಮಾತಾಡಬೇಕು ಸತ್ಯವನ್ನು ಮಾತಾಡಬೇಕಂತೆ ನಂತರ ನಾವು ಸಹೋದರ ಸಹೋದರಿಯರನ್ನು ಮಾತಾಡಿಸ್ಬೇಕಾದ್ರೆ ಪ್ರೀತಿಯಿಂದ ಮಾತಾಡಿಸ್ಬೇಕಂತೆ ನಂತರ ರಾಜಕಾರಣಿಗಳ ಜೊತೆ ಮಾತಾಡಬೇಕಾದ್ರೆ ಎಚ್ಚರಿಕೆಯಿಂದ ಮಾತಾಡಬೇಕಂತೆ ಅಧಿಕಾರಿಗಳ ಜೊತೆ ಮಾತಾಡಬೇಕಾದ್ರೆ ನಯವಾಗಿ ಮಾತಾಡಬೇಕಂತೆ ಹಾಗೆಯೇ ವರ್ತಕರ ಜೊತೆ ಮಾತಾಡಬೇಕಾದ್ರೆ ಬಹಳ ಕಟ್ಟುನಿಟ್ಟಾಗಿ ಮಾತಾಡಬೇಕಂತೆ ಗ್ರಾಹಕರ ಜೊತೆ ಮಾತಾಡಬೇಕಾದ್ರೆ ನಾವು ಪ್ರಾಮಾಣಿಕತೆಯಿಂದ ಮಾತಾಡಿಸ್ಬೇಕಂತೆ ಅದೇ ರೀತಿ ನಾವು ನೌಕರರ ಜೊತೆ ಮಾತಾಡಿಸ್ಬೇಕಾದ್ರೆ ಸಿಬ್ಬಂದಿ ವರ್ಗದವರ ಜೊತೆ ಮಾತಾಡಬೇಕಾದ್ರೆ ಸೌಜನ್ಯದಿಂದ ಮಾತಾಡಿಸ್ಬೇಕಂತೆ ಅದೇ ದೇವರ ಜೊತೆ ಮಾತಾಡಬೇಕಾದ್ರೆ ಮೌನದಿಂದ ಮಾತಾಡಬೇಕಂತೆ ಇದು ಬಹಳ ಮುಖ್ಯವಾದದ್ದು ಎಷ್ಟು ನೋಡಿ ಈ ದೇಹದಲ್ಲಿ ಎಲ್ಲ ಆರ್ಗನ್ಸು ಸವಿಯುತ್ತೆ ವಯಸ್ಸಾಗ್ತಾ ಆಗ್ತಾ ಮೆದುಳು ಸವಿಯುತ್ತೆ ಮೂಳೆ ಸವಿಯುತ್ತೆ ಹಾರ್ಟು ಸವಿಯುತ್ತೆ ಲಂಗ್ಸು ಸವಿಯುತ್ತೆ ಒಂದೇ ಒಂದು ಸವಿದೇ ಇರತಕ್ಕಂಥ ಒಂದು ಅಂಗಾಂಗ ಅಂದರೆ ನಾಲಿಗೆ ಇವತ್ತು ಈ ನಾಲಿಗೆ ಸವದಿದ್ರೆ ಚೆನ್ನಾಗಿತ್ತು ಅಂತ ಅನ್ಸುತ್ತೆ ನನಗೇನು ಇವತ್ತು ಹಲವಾರು ಸಮಸ್ಯೆಗಳಿಗೆ ಹಲವಾರು ಈ ಕ ಎಲ್ಲ ಸಮಸ್ಯೆಗಳಾಗ್ಬೋದು ಅಥವಾ ಒಂದು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗ್ಬೋದು ಈ ನಾಲಿಗೆ ಕಣ್ಣು ನೋಡಿ ನಾಲಿಗೆಯಲ್ಲಿ ಮೂಳೆ ಇಲ್ಲ ಅಂತೀವಿ ಆದರೆ ನಾಲಿಗೆಗೆ ಇರತಕ್ಕಂಥ ಶಕ್ತಿ ಕೆಲವು ಮನುಷ್ಯರನ್ನು ಛಿದ್ರ ಮಾಡ್ಬೋದು ಕಲ್ಲುಗಳನ್ನು ಛಿದ್ರ ಮಾಡ್ಬೋದು ಈ ನಾಲಿಗೆಯ ಆರೋಗ್ಯ ಬಹಳ ಮುಖ್ಯ ನಾಲಿಗೆಯ ಆರೋಗ್ಯ ಚೆನ್ನಾಗಿದರೆ ನಾಲಿಗೆಯಿಂದ ಮಾತನಾಡುವ ಆರೋಗ್ಯ ಚೆನ್ನಾಗಿದ್ದರೆ ಸಂಸಾರದ ಆರೋಗ್ಯ ಚೆನ್ನಾಗಿರುತ್ತೆ ಸಮಾಜದ ಆರೋಗ್ಯ ಚೆನ್ನಾಗಿರುತ್ತೆ ಸಮುದಾಯದ ಆರೋಗ್ಯ ಚೆನ್ನಾಗಿರುತ್ತೆ ಇವತ್ತು ನೋಡ್ಬೋದು ಈ ಮಾತುಗಳಿಂದ ಯಾವ ರೀತಿ ಬೇರೆ ಬೇರೆ ಸಮಸ್ಯೆಗಳು ಬೇರೆ ಬೇರೆ ಮನಸ್ತಾಪಗಳು ಉಂಟಾಗುತ್ತೆ ಅದರಿಂದ ನಾವು ಮಾತನಾಡುವಾಗ ಈ ಏಕೆಂದರೆ ಯಾವಾಗಲೂ ನಾಲಿಗೆ ಯಾವ ರೀತಿ ಕೆಲಸ ಮಾಡಬೇಕು ಅಂದರೆ ಮೆದುಳಿನ ನಿಯಂತ್ರಣದಲ್ಲಿ ಕೆಲಸ ಮಾಡಬೇಕು ಎಷ್ಟು ನೋಡಿ ಈಗ ನೀವು ಜಗಳ ಆಡಬೇಕಾದ್ರೆ ಏನಾಗುತ್ತೆ ಆವಾಗ ನಾಲಿಗೆ ಬಹಳ ವೇಗವಾಗಿ ಮೆದುಳಿಗಿಂತ ವೇಗವಾಗಿ ಅದು ಕೆಲಸ ಮಾಡುತ್ತೆ ಸೊ ಅದರಿಂದ ಇವತ್ತು ಈ ಇವತ್ತು ಏನಾಗಿದೆ ನಮ್ಮ ಈ ಬದುಕಿನಲ್ಲಿ ಇವತ್ತು ಯಾವ ಕಾಲಘಟ್ಟದಲ್ಲಿ ಇದ್ದೇವೆ ಅಂದರೆ ಸತ್ಯಕ್ಕೆ ಸಾಕ್ಷಿ ಕೇಳುವಂಥ ಕಾಲ ನೀವು ಸತ್ಯ ಹೇಳಿ ನಂಬಿಸೋದು ಬಹಳ ಕಷ್ಟ ಅದೇ ಸುಳ್ಳು ಬಹಳ ವೇಗವಾಗಿ ನಂಬಿಡ್ತಾರೆ ಇವತ್ತು ಯಾರೋ ಬಂದು ಕಿವಿಲಿ ಹೇಳಿದರೆ ಡೆಫಿನೆಟು ಅದೇನು ಅದಕ್ಕೋಸ್ಕರ ಯಾರೇ ನಿಮಗೆ ಬಂದು ನಾನು ರುದ್ರೋಗ ಸಂಸ್ಥೆನಲ್ಲಿ ಹದಿನಾರು ವರ್ಷದಿಂದ ನಿರ್ದೇಶಕನಾಗಿ ಕೆಲಸ ಮಾಡಬೇಕಾದ್ರೆ ಹಲವಾರು ರೋಗಿಗಳಿಂದ ದೂರ ಬರ್ಬೋದು ಅಥವಾ ನಮ್ಮ ಸಿಬ್ಬಂದಿ ವರ್ಗದವರ ಮೇಲಿಂದನೇ ಇನ್ನೊಬ್ಬ ಸಿಬ್ಬಂದಿಯವರ ಮೇಲೆ ದೂರು ಬರ್ಬೋದು ನಾನು ಯಾಕೆ ಏಕಾಏಕಿ ಅವತ್ತು ಯಾವುದೇ ನಿರ್ಧಾರ ಮಾಡಲ್ಲ ಇಪ್ಪತ್ನಾಲ್ಕು ಗಂಟೆ ಅಥವಾ ನಲವತ್ತೆಂಟು ಗಂಟೆ ಕಾಯ್ದು ನಂತರ ತೀರ್ಮಾನ ಮಾಡಿದಾಗ ಗೊತ್ತಾಗುತ್ತೆ ಶೇಕಡ ತೊಂಬತ್ತರಷ್ಟು ಇವು ಸುಳ್ಳುಗಳು ಅಂತ ಯಾಕೆಂದರೆ ಯಾರೇ ಬಂದು ನಿಮಗೆ ಒಂದು ವಿಚಾರ ಹೇಳಿದರೆ ನಾವೇನಾಗ್ತೀವಿ ಏಕಾಏಕಿ ಉದ್ರೇಗಗೊಂಡು ಭಯಕ್ಕೆ ಶುರು ಮಾಡ್ತೀವಿ ಅಥವಾ ಮನಸ್ಸು ನೋಡಿ ಈಗ ನೀವೇನಾದರೂ ಒಬ್ಬರ ಜೊತೆ ಜಗಳ ಶುರು ಮಾಡಿದರೆ ಅಥವಾ ಏನೋ ಒಬ್ರಿಗೆ ನಿಮ್ಮ ಕಿವಿನಲ್ಲಿ ಏನೋ ಬಂದು ಹೇಳ್ತಾರೆ ನಿಮ್ಮ ಬಗ್ಗೆ ಏನೋ ಕೆಟ್ಟದಾಗ ಮಾತಾಡ್ತಾಯಿದ್ರು ನಿಮ್ಮ ಬಗ್ಗೆ ಇನ್ನೇನೇನೋ ಹೇಳ್ತಾಯಿದ್ರು ಇದ್ದಕ್ಕಿದ್ದಂಗೆ ಅಂಥ ಸಂದರ್ಭದಲ್ಲಿ ನಿಮಗೂ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೆ ಅನ್ ಅಂಥ ಸಂದರ್ಭದಲ್ಲಿ ಹಾರ್ಟ್ ರೇಟ್ ಜಾಸ್ತಿ ಆಗುತ್ತೆ ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ ಯಾಕೆಂದರೆ ನೀವು ಹಲವಾರು ಬಾರಿ ಬೇಕಾದರೆ ಪರೀಕ್ಷೆ ಮಾಡ್ಬೋದು ಯಾರ ಜೊತೆನಾದ್ರೂ ಸಂಘರ್ಷಕ್ಕೇಳಿದ್ರೆ ಯಾರನ್ನಾದರೂ ಅಥವಾ ಹೋದರೆ ನಿಮ್ಮ ಬ್ಲಡ್ ಪ್ರೆಷರು ನೂರ ಇಪ್ಪತ್ತು ಎಂಬತ್ತು ಇದ್ದದ್ದು ಇನ್ನೂರು ಬೈ ನೂರಾಗುತ್ತೆ ಹೃದಯದ ಬಡಿತ ಎಪ್ಪತ್ತು ಎಂಬತ್ತು ತೊಂಬತ್ತಿದ್ದದ್ದು ನೂರ ಮೂ ನಿಮಗೆ ಕೇಳಿಸುತ್ತೆ ನಿಮ್ಮ ಹೃದಯದ ಬಡಿತ ನಿಮ್ಮ ಮಾತು ಜಗಳಕ್ಕೆ ಹೋದಾಗ ನೀವು ಅಂದ್ಕೊಳ್ಳೋದು ಓ ಇವತ್ತು ನಾನು ಚೆನ್ನಾಗಿ ಬೈದ್ಬಿಟ್ಟೆ ಸಖತ್ತಾಗಿ ಬೈದ್ಬಿಟ್ಟೆ ಇವತ್ತು ನಾನು ಅಂತ ಹೇಳ್ತೀವಿ ಆದರೆ ಇದರಿಂದ ನಿಜವಾದ ಡ್ಯಾಮೇಜು ಆಗೋದು ಯಾರು ಬೈತಾರೆ ಅವ್ರಿಗೇನೆ ಮೊದಲು ಡ್ಯಾಮೇಜ್ ಆಗಂತ ಅದಕ್ಕೋಸ್ಕರ ಇದನ್ನು ಇಂಪಲ್ಸಿವ್ ಬಿಹೇವಿಯರ್ ಅಂತ ಹೇಳ್ತೇವೆ ಇಂಪಲ್ಸಿವ್ ಬಿಹೇವಿಯರ್ಗೆ ಒಂದು ಎಕ್ಸಾಂಪಲ್ ಹೇಳ್ತೀನಿ ನಾನು ನಾವು ಕಾರಲ್ಲಿ ಹೋಗ್ತಾ ಇರ್ತೀವಿ ಯಾರೋ ಇನ್ನೊಬ್ಬ ಕಾರ್ ಬಂದು ಟಚ್ ಮಾಡ್ತಾನೆ ನಿಮ್ಮ ಕಾರಿನ ಬೆಲೆ ಮೂವತ್ತು ಲಕ್ಷನೋ ಇಪ್ಪತ್ತು ಲಕ್ಷನೋ ಹದಿನೈದು ಲಕ್ಷನೋ ಗೊತ್ತಿಲ್ಲ ನಾವು ಏಕಾಏಕಿ ಏನೂ ನೋಡೋದಿಲ್ಲ ಸಡನ್ನಾಗಿ ಡೋರ್ ತೆಗೆದು ಗಲಾಟೆಗೆ ಶುರು ಮಾಡ್ತೇವೆ ಅದು ಬಹುಶಃ ಆ ಕಾರಿಗೆ ಡ್ಯಾಮೇಜ್ ಆಗಿದ್ದದ್ದು ಐ ಐದು ಸಾವಿರ ರೂಪಾಯಿ ಆಗ್ಬೋದು ಹದಿನೈದು ಸಾವಿರ ಆಗ್ಬೋದು ಆದರೆ ಇದೆಲ್ಲ ಉದ್ವೇಗ ಯಾವ ರೀತಿ ಇದನ್ನು ಇಂಪಲ್ಸಿವ್ ಬಿಹೇವಿಯರ್ ಯಾವುದೇ ಜೀವನದಲ್ಲಿ ಬದುಕಿನಲ್ಲಿ ಈ ಇಂಪಲ್ಸಿವ್ ಬಿಹೇವಿಯರ್ ಇರಬಾರ್ದು ಅದು ಯಾರೇ ಮಾತಿಗಾರು ಆಗ್ಬೋದು ಅಥವಾ ಈ ರೀತಿ ಆದಂಥ ಸಂದರ್ಭದಲ್ಲಾಗ್ಬೋದು ಯಾರಾದರೂ ಚಾಡಿ ಹೇಳಿದಂಥ ಸಂದರ್ಭದಲ್ಲಾಗಬಾರ್ದು ಏಕಾಏಕಿ ಉದ್ರೇಗವನ್ನು ಮಾಡ್ಕೋಬಾರ್ದು ಎಷ್ಟೋ ಸರಿ ಏನಾಗಿದೆ ಈ ರೀತಿ ರೋಡಲ್ಲಿ ಗಲಾಟೆಯಾಗಿ ನಾವು ನೋಡಿದ್ದೇವೆ ಸಾವನ್ನಪ್ಪಿದ್ದಾರೆ ಕೆಲವರು ಇನ್ನು ಕೆಲವರು ಕಾರಿಗೆ ಆಗಿರತಕ್ಕಂಥ ಡ್ಯಾಮೇಜ್ಗಿಂತ ಅವರ ಶರೀರಕ್ಕೆ ಹೆಚ್ಚು ಡ್ಯಾಮೇಜ್ ಆಗಿದೆ ನೀವು ಜಸ್ಟ್ ನೋಡಿ ಯಾರೋ ಬಂದು ನಿಮ್ಗೆ ಹೇಳ್ತಾರೆ ಏನು ನೀವು ಇಷ್ಟೊಂದು ಒಳ್ಳೆ ಕೆಲಸ ಮಾಡ್ತೀರ ನಿಮ್ಮ ಮೇಲೆ ಆರೋಪ ಹೊರಿಸ್ತಾ ಇದ್ದಾರೆ ಅಥವಾ ನೀವು ಯಾರಿಗೋ ಹೆಲ್ಪ್ ಮಾಡಿದರೆ ಅದು ಏನೇನೋ ಸುಳ್ಳು ಹೇಳ್ತಾ ಇದ್ದಾರೆ ಅಂದಾಗ ನೀವು ಇಮ್ಮಿಡಿಯೇಟ್ಲಿ ಫೋನ್ ತೊಗೊಳಕ್ಕೆ ಹೋಗ್ತೀರಾ ಫಸ್ಟ್ ಕಾಲು ಸಿಗೋದಿಲ್ಲ ಸೆಕೆಂಡ್ ಕಾಲು ಸಿಗೋದಿಲ್ಲ ಮೂರನೇ ಕಾಲಿಗೆ ನೀವೇ ಅಯ್ಯೊಬ್ಬಿಡಪ್ಪ ಸಾಕು ಅಂತೀನಿ ಅಂದರೆ ಆ ಹತ್ತು ಹದಿನೈದು ಸೆಕೆಂಡು ಬಹಳ ಮುಖ್ಯ ಹತ್ತು ಹದಿನೈದು ಸೆಕೆಂಡು ಬಹಳ ಮುಖ್ಯ ಆ ರೀತಿ ನಮ್ಮ ಜೀವನವನ್ನು ಬದುಕನ್ನು ಮಾರ್ಪಾಡು ಮಾಡ್ಕೋಬೇಕಾಗುತ್ತೆ ಈಗ ನೋಡಿ ನಾವೇ ಒಂದೇ ರೋಗಿ ಬಗ್ಗೆ ಹದಿನೈದು ಜನ ಫೋನ್ ಮಾಡಿ ಹೇಳ್ತಾರೆ ನಮಗೆ ಈ ರೋಗಿ ಚೆನ್ನಾಗಿ ನೋಡ್ಕೊಳ್ಳಿ 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 ನಮಗೆ ಸಾಮಾನ್ಯವಾಗಿ ಹಿಂಗೆ ಪದೇ ಪದೇ ಒಂದೇ ರೋಗಿ ಬಗ್ಗೆ ಹೇಳಿದಾಗ ಸಾಮಾನ್ಯವಾಗಿ ಅಪ್ಸೆಟ್ ಆಗೋಗ್ತೀವಿ ಏನು ರೀ ನೀವು ನೋಡ್ಕೋತಾ ಇಲ್ವಾ ಏನಿಲ್ವಾ ಅದಿಲ್ವಾ ಇದಿಲ್ವಾ ಯಾಕೆ ಹಿಂಗೆಲ್ಲ ಇನ್ಫ್ಲುಯೆನ್ಸ್ ತರ್ತೀರ ಸೊ ಆವಾಗೇನಾಗುತ್ತೆ ನಮಗೆ ಅವ್ರಿಗೂ ಹೇಳ್ದವ್ರಿಗೂ ಬೇಜಾರು ಮೂವತ್ತು ಸೆಕೆಂಡ್ ಹೋಯ್ತು ನಮ್ಮದೆಲ್ಲ ಹೇಳಿ ಹೇಳಿ ಅಂಥ ಸಂದರ್ಭದಲ್ಲಿ ಏನಿಲ್ಲ ಒಂದೇ ಒಂದು ಸಣ್ಣ ಶಬ್ದ ಆಯಿತು ಬಿಡಿ ನೋಡೋಣ ಆಯಿತು ಬಿಡಿ ನೋಡೋಣ ಅನ್ನೋದೇ ಒಂದು ದೊಡ್ಡ ಸಾಧನೆ ಅಂತ ಹೇಳಬೇಕು ಇದು ಯಾವತ್ತೂ ತಾಳ್ಮೆ ಬಹಳ ಮುಖ್ಯ ಮನುಷ್ಯನಿಗೆ ನಿಜವಾದ ಸಂಪತ್ತು ಏನಪ್ಪ ಅಂದರೆ ವಿದ್ಯೆ ಮತ್ತು ತಾಳ್ಮೆ ತಾಳ್ಮೆ ಇದ್ದರೆ ಬಹಳ ಆರೋಗ್ಯ ಮನೆಯ ಆರೋಗ್ಯನೂ ಚೆನ್ನಾಗಿರುತ್ತೆ ಸಮಾಜದ ಆರೋಗ್ಯ ಕೂಡ ಚೆನ್ನಾಗಿರುತ್ತೆ ನಂತರ ಈ ಸತ್ಯ ಮತ್ತು ಈ ಸುಳ್ಳು ಬಗ್ಗೆ ಹೇಳಿದೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಎಲ್ಲ ಆರ್ಟಿಫಿಷಿಯಲ್ ಇಂಟೆಲಿ ಏನೇನೋ ಮಿಷಿನ್ ಬಂದಿದೆ ಇವತ್ತು ನೀವು ಹೋಗಿ ನಿಂತ್ಕೊಂಡ್ರೆ ನಿಮ್ಮ ಕಾಯಿಲೆ ಏನು ಅಂತ ಹೇಳುತ್ತೆ ಅಥವಾ ನೀವು ಹೋಗಿ ಆ ಮಿಷಿನ್ ಮೇಲೆ ನಿಂತ್ಕೊಂಡ್ರೆ ನಿಮಗೆ ಮುಂದೆ ಯಾವ ಎಷ್ಟನೇ ವರ್ಷಕ್ಕೆ ಕಾಯಿಲೆ ಬರ್ಬೋದು ಅಂತ ಹೇಳುತ್ತೆ ಆ ರೀತಿ ಡೆವಲಪ್ ಆಗ್ತದೆ ಅದಕ್ಕೆ ಒಂದು ಸ್ಪೇನಲ್ಲಿ ಒಂದು ಮಿಷಿನ್ ಕಂಡು ಹಿಡಿದ್ರಂತೆ ಈ ಒಂದು ಗಂಟೆಗೆ ಆ ಮಿಷಿನ್ ಮೇಲೆ ನಿಲ್ಸಿದ್ರೆ ಒಂದು ಗಂಟೆಗೆ ಎಷ್ಟು ಸುಳ್ಳು ಹೇಳ್ತಾರೆ ಅಂತ ಸ್ಪೇನಲ್ಲಿ ಒಂದು ನಿಮಿಷಕ್ಕೆ ಹದಿನೈದು ಜನ ಸುಳ್ಳು ಹೇಳಿದ್ರಂತೆ ಆ ಮಿಷಿನ್ ಅಮೇರಿಕಾದಲ್ಲಿಟರಂತೆ ಇಪ್ಪತ್ತೈದು ಜನ ಸುಳ್ಳು ಹೇಳಿದ್ರಂತೆ ಒಂದು ಗಂಟೆಗೆ ಆಮೇಲೆ ಇಂಗ್ಲೆಂಡಲ್ಲಿ ತಂದು ಆ ಮಿಷಿನ್ ಇಟ್ಟಿರಂತೆ ಒಂದು ಗಂಟೆಗೆ ನಲ್ವತ್ತು ಜನ ಸುಳ್ಳು ಹೇಳ್ತಿದ್ರು ನಂತರ ಭಾರತ ದೇಶದಲ್ಲಿ ತಂದಿಟ್ಟಿರಂತೆ ಆ ಮಿಷಿನ್ನು ಮಿಷಿನ್ನೇ ಕದ್ಬಿಟ್ರಂತೆ ಸೊ ಅದರಿಂದ ಈ ರೀತಿ ನೋಡಿ ಯಾವಾಗಲೂ ಅಷ್ಟೇ ಅದಕ್ಕೆ ನಾವು ಹೇಳ್ತೇವೆ ಇದು ಲೈಸ್ ಆ್ಯಂಡ್ ಟ್ರೂತ್ ಅಂತ ಹೇಳ್ತೇವೆ ಈ ಸುಳ್ಳು ಏನಪ್ಪ ಅಂದರೆ ಒಂದು ಇಂಜೆಕ್ಷನ್ ಮದ್ದು ಇದ್ದಂಗೆ ಅದು ಟೆಂಪ್ರರಿ ರಿಲೀಫ್ ಕೊಡ್ಬೋದಷ್ಟೇ ಸುಳ್ಳು ಆದರೆ ಅದರದ್ದು ಅಡ್ಡ ಪರಿಣಾಮ ಜಾಸ್ತಿ ಆದರೆ ನಿಜ ಅಂದರೆ ಒಂದು ಆಪ್ರೇಷನ್ ಇದ್ದಂಗೆ ಆ ಸಂದರ್ಭದಲ್ಲಿ ಸ್ವಲ್ಪ ನೋವಾಗ್ಬೋದು ಆದರೆ ಪರ್ಮನೆಂಟ್ ಕ್ಯೂರ್ ಇರುತ್ತೆ ಅದರಿಂದ ನಾವು ನಮ್ಮ ಬದುಕಿನಲ್ಲಿ ಸುಳ್ಳು ಹೇಳಿ ಗೆಲ್ಲುವುದಕ್ಕಿಂತ ನಿಜ ಹೇಳಿ ಸೋಲುವುದು ಬಹಳ ಮುಖ್ಯ ಅಂತ ನನ್ನ ಭಾವನೆ ಎಷ್ಟೋ ಸರಿ ಅದಕ್ಕೆ ಬಹಳ ಮುಖ್ಯವಾದದ್ದು ಸರಳತೆ ಮತ್ತು ಸಜ್ಜನತೆ ಸರಳತೆ ಮತ್ತು ಸಜ್ಜನತೆ ನಮ್ಮ ಸಂಸಾರದ ಆಧಾರ ಸ್ತಂಭಗಳು ಸಜ್ಜನಿಕೆ ಮತ್ತು ಸರಳತೆ ಈಗ ನೋಡಿ ಯಾರಾದರೂ ನೋಡಿ ಅವರು ತುಂಬ ಸಿಂಪಲ್ಲಾಗಿ ಇದ್ದವ್ರನ್ನ ಯಾರೂ ಅಷ್ಟು ಕಾಪಿ ಮಾಡೋಕ್ಕೋಗಲ್ಲ ಅದೇ ತುಂಬ ಆಡಂಬರದಿಂದ ತುಂಬ ವಿಭೃಂಜಣೆಯಿಂದ ಇರೋರನ್ನ ಅಯ್ಯೋ ಅವರು ಅಷ್ಟು ಹಾಕೋ ಬಂದಿದ್ರು ನಾವು ಇಷ್ಟು ಇಷ್ಟು ಇದು ಹಾಕೊಂಡಿದ್ವಿ ಅದೇ ನೋಡಿ ಅವರು ತುಂಬ ಸಿಂಪಲ್ಲಾಗಿ ಬಂದಿದ್ದರು ನಾವು ಸಿಂಪಲ್ಲಾಗಿ ಹೋಗಬೇಕು ಅನ್ನೋ ಮನೋಭಾವ ಕಡಿಮೆ ನಮ್ಮ ಜನರಲ್ಲಿ ಅದು ಅವ್ರವ್ರಿಗೆ ಬರಬೇಕು ನೋಡಿ ಯಾವತ್ತು ಸರಳತೆ ಶ್ರೀಮಂತರು ಅಂದರೆ ಯಾರು ಶ್ರೀಮಂತರು ಅಂದರೆ ಯಾರು ಹಣ ಇಟ್ಟಿರೋರ ಅಥವಾ ಜಾಸ್ತಿ ಹಣ ಉಳ್ಕೆ ಮಾಡಿರೋರ ನನಗಿರೋದು ಸಾಕಪ್ಪ ಅನ್ನೋವರೇ ಶ್ರೀಮಂತರು ಮಲಗಿದ ಮೇಲೆ ಅದು ಚೆನ್ನಾಗಿ ನಿದ್ರೆ ಬರೋರೆ ಶ್ರೀಮಂತರು ಇವತ್ತು ನೋಡಿ ಯಾವ ರೀತಿ ಇದೆ ಸಮಾಜ ಏನಿದೆ ಅಂದರೆ ಬದುಕು ಯಾವ ಸಾಗಿದೆ ಅಂದರೆ ಇವತ್ತು ಬಡವ ನಾವು ಭಾರತ ದೇಶ ಅಂತ ನಾವೆಲ್ಲ ಹೆಮ್ಮೆ ಪಡಬೇಕು ಈ ಭಾರತ ಎರಡು ಭಾರತ ಇದೆ ನಮ್ಮಲ್ಲಿ ಆಕಾಶದಿಂದ ವೈಮಾನಿಕವಾಗಿ ಹೆಲಿಕಾಪ್ಟರ್ ಆಗ್ಬೋದು ಅಥವಾ ನಮ್ಮ ಏರೋಪ್ಲೇನ್ ಆಗ್ಬೋದು ಭಾರತ ಭಾಳ ಸುಂದರವಾಗಿ ಕಾಣುತ್ತೆ ಭಾಳ ಅಂದವಾಗಿ ಕಾಣುತ್ತೆ ಆದರೆ ನಿಜವಾದ ಭಾರತವನ್ನು ನೋಡಬೇಕಾದ್ರೆ ನೀವು ರೈಲಿನಲ್ಲಿ ಪ್ರಯಾಣ ಮಾಡಬೇಕು ರೈಲಿನಲ್ಲಿ ಪ್ರಯಾಣ ಮಾಡಿದರೆ ಎರಡೂ ಹಳಿಯ ಬದ್ ಬದಿಯಲ್ಲಿ ಬಡತನವನ್ನು ನೋಡ್ತೇವೆ ಶೌಚಾಲಯದ ಸಮಸ್ಯೆಗಳನ್ನು ನೋಡ್ತೇವೆ ಬಡವರ ಗೋಳನ್ನು ನೋಡ್ತವೆ ಕಣ್ಣೀರನ್ನು ನೋಡ್ತೇವೆ ಅದರಿಂದ ನಮ್ಮ ಇತಿಹಾಸ ಏನಪ್ಪಾ ಅಂದರೆ ನಮ್ಮ ಮುಂದೆ ಇರತಕ್ಕಂಥ ಸಮಸ್ಯೆ ಏನಪ್ಪಾ ಅಂದರೆ ಈ ಇತಿಹಾಸದ ಬಗ್ಗೆ ಮಾತಾಡದೆ ಈ ರೈಲಿನಲ್ಲಿ ಕಂಡ ಭಾರತವನ್ನು ನಾವು ಮುಂದುವರಿಸಬೇಕು ಅದನ್ನು ಅಭಿವೃದ್ಧಿಗೊಳಿಸ್ಬೇಕು ಆಗ ನಾವು ನಮ್ಮ ಭಾರತೀಯರು ಅಥವಾ ನಾವು ಕನ್ನಡಿಗರು ಅಂತ ಹೇಳ್ಕೋಬೇಕಾಗುತ್ತೆ ಇದು ಬಹಳ ಮುಖ್ಯವಾದದ್ದು ಹಾಗೆಯೇ ಇವತ್ತು ಈ ಈ ಕೋಪದ ಬಗ್ಗೆ ಹೇಳಿದೆ ಅದಕ್ಕೆ ಈ ಪ್ರಪಂಚ ಭಾಳ ವೇಗವಾಗಿ ಇದೆ ನಾವೆಲ್ಲ ಯಂತ್ರಗಳ ರೀತಿಯಲ್ಲಿ ಕೆಲಸ ಇದ್ದೇವೆ ನಮಗೆ ಸಮಯ ಅಲ್ಲ ಒಬ್ರಿಗೊಬ್ಬರು ಮಾತಾಡಲಿಕ್ಕೆ ಸಮಯ ಅಲ್ಲ ನನಗೆ ಸಮಯ ಇದೆಯಾ ಓಕೆ ಯಾಕೆಂದರೆ ಸಮಯನೇ ಇಲ್ಲ ಯಾವತ್ತೋ ನೀವೆಲ್ಲ ನಿಜವಾಗಲೂ ಅದೃಷ್ಟವಂತರು ಒಂದು ಕಡೆ ಇದಿರೋ ಈ ಇದು ಇದೇ ಒಂದು ಸಿಟಿ ಇದೇ ಒಂದು ಸಮುದಾಯದ ಸಂಕೇತ ಅದೇ ಬೇರೆ ಬೇರೆ ಇರೋ ಕಡೆ ಏನಾಗ್ತಾಯಿದೆ ಎಲ್ಲರೂ ಕೂಡ ಬ್ಯುಸಿ ಯಂತ್ರದ ರೀತಿಯಲ್ಲಿ ನಾವು ಕೆಲಸ ಇದ್ದೇವೆ ಯಾ ಮಾತಾಡಲಿಕ್ಕೆ ಸಮಯ ಇಲ್ಲ ಅದೇ ರೀತಿ ಈ ಸಂಬಂಧಗಳು ಅಷ್ಟೇ ಬೇಕಾದಾಗ ಮಾತ್ರ ಮಾತಾಡಿಸೋದು ಇದು ಸೂರ್ಯಕಾಂತಿ ಹೂವಿನ ಮನೋಭಾವ ಬಂದಿದೆ ಈಗ ಜನರಿಗೆ ಸೂರ್ಯಕಾಂತಿ ಹೂವು ಯಾವ ಕಡೆ ಬಿಸಿಲು ಬರುತ್ತೆ ಆ ಕಡೆ ತಿರುಕೊಳ್ಳೋದು ಸೊ ಅದರಿಂದ ಸೊ ಆ ರೀತಿಯ ಮನೋಭಾವ ನೋಡಿ ಹಿಂದೆ ಯಾವ ರೀತಿ ಸಂಬಂಧಗಳು ಇತ್ತು ಅಂತ ಹೇಳೋದಾದರೆ ನಾವೆಲ್ಲ ಎಲೆಯಲ್ಲಿ ಊಟ ಮಾಡ್ತಾಯಿದ್ರು ಹಳ್ಳಿಗಳಲ್ಲಿ ಹಸಿರು ಎಲೆಗಳಲ್ಲಿ ಊಟ ಮಾಡತಕ್ಕಂಥ ಸಂದರ್ಭದಲ್ಲಿ ಏನಾಗಿತ್ತು ಸಂಬಂಧ ಅಚ್ಚು ಹಸಿರಾಗಿತ್ತು ನಂತರ ಕಂಚಿನ ತಟ್ಟೆಯಲ್ಲಿ ನಮ್ಮ ಊರು ಕಡೆಯೆಲ್ಲ ಕಂಚಿನ ತಟ್ಟೆನಲ್ಲೇ ಊಟ ಮಾಡ್ತಾಯಿದ್ರು ಆ ಸಂದರ್ಭದಲ್ಲಿ ಸಂಬಂಧ ತುಂಬ ಒಳಿತಾ ಇತ್ತು ಇವತ್ತು ನಾವೇನು ಮಾಡ್ತಾಯಿದ್ದೀವಿ ಪೇಪರ್ ತಟ್ಟೆಯಲ್ಲಿ ಊಟ ಮಾಡಿ ಯೂಸ್ ಆ್ಯಂಡ್ ಥ್ರೋ ಮಾಡ್ತಾಯಿದ್ದೀವಿ ಸಂಬಂಧಗಳು ಅದರಿಂದ ಇವತ್ತು ಇನ್ನೂ ಒಂದು ಕಾರಣ ಈ ಕಾಯಿಲೆಗಳು ಜಾಸ್ತಿ ಆಗಲಿಕ್ಕೆ ಅವಿಭಾಜ್ಯ ಕುಟುಂಬಗಳು ಒಡೆದು ಹೋಗ್ತಾ ಇದೆ ಅವಿಭಾಜ್ಯ ಕುಟುಂಬಗಳು ಹಿಂದೆ ನೋಡ್ಬೋದು ಈಗಲೂ ಇದೆ ಉತ್ತರ ಕರ್ನಾಟಕದಲ್ಲಿ ಉತ್ತ ಕೆಲವು ಜಿಲ್ಲೆಗಳಲ್ಲಿ ಇದೆ ಒಂದೇ ಮನೆಯಲ್ಲಿ ಹದಿನೈದು ಜನ ಇಪ್ಪತ್ತು ಜನ ಇಪ್ಪತ್ತು ಜನ ವಾಸ ಮಾಡ್ತಾಯಿದ್ರು ಮನೆಯೇ ಶಿಶುವಿಹಾರ ಮನೆಯೇ ಒಂದು ಸಮುದಾಯ ಭವನ ಮನೆಯೇ ಒಂದು ಸಾಂತ್ವನ ಸೆಂಟರ್ ಅದರಿಂದ ಅವರ ಒತ್ತಡವನ್ನು ಕೂಡ ಅದು ಶೇರ್ ಮಾಡ್ಕೋತಾಯಿದ್ರು ಕೆಲಸವನ್ನು ಶೇರ್ ಮಾಡ್ಕೊತಾಯಿದ್ರು ಅದರಿಂದ ಕಾಯಿಲೆಗಳು ಬಹಳ ಕಡಿಮೆ ಇದ್ದವು ಇವೆಲ್ಲ ಒತ್ತಡ ಕಡ್ ಇವತ್ತು ಒತ್ತಡ ಅನ್ನೋದು ಹೊಸ ಧೂಮಪಾನ ಅಂತ ಹೇಳ್ಬೋದು ಒತ್ತಡ ಅನ್ನೋದು ಹೊಸ ತಂಬಾಕು ಅಂತ ಹೇಳ್ಬೋದು ಯಾಕೆಂದರೆ ನಾವು ನೋಡ್ತೀವಿ ಕೆಲವರು ಏನು ಡಾಕ್ಟ್ರೇ ನನಗೆ ಸಕ್ಕರೆ ಕಾಯಿಲೆ ಇಲ್ಲ ನಾನೇನು ಸ್ಮೋಕ್ ಮಾಡಲ್ಲ ನನಗೆ ಯಾವುದೇ ಕೊಲೆಸ್ಟ್ರಾಲ್ ಎಲ್ಲ ನಾರ್ಮಲ್ ಇದೆ ನನಗೆ ಬ್ಲಡ್ ಪ್ರೆಷರ್ ನಾರ್ಮಲ್ ಇದೆ ನನಗೆ ಹಾಕಿ ಕಾಯಿಲೆ ಬಂತು ಹೃದಯಾಘಾತ ಹೃದಯ ಸಂಬಂಧಿ ಕಾಯಿಲೆಗಳು ಅಲ್ಲಿ ಬರುತ್ತೆ ಒತ್ತಡ 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 ಅದರಿಂದ ಅವಿಭಾಜ್ಯ ಕುಟುಂಬಗಳು ಒಡೆದೋಗಿ ಇವತ್ತು ಸಣ್ಣ ಸಣ್ಣ ಕುಟುಂಬಗಳು ಆಗ್ತಾ ಇರೋದ್ರಿಂದ ಇವತ್ತು ಈ ಕಾಯಿಲೆಗಳು ಜಾಸ್ತಿ ಆಗಿದೆ ಇವತ್ತು ಎರಡು ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯ ಅವಿಭಾಜ್ಯ ಕುಟುಂಬದ ಡೆಫಿನೇಷನ್ ಏನಪ್ಪಾ ಅಂದರೆ ಗಂಡ ಎಂಡ್ತಿ ಜೊತೆಲಿರದೇ ಅವಿಭಾಜ್ಯ ಕುಟುಂಬ ಆಗಿದೆ ಗಂಡ ಎಂಡ್ತಿ ಜೊತೆಲಿರದೇ ಅವಿಭಾಜ್ಯ ಕುಟುಂಬಗಳಾಗಿದೆ ಆದರೂ ಅಂದರೆ ಈ ರೀ ಅಂದರೆ ಇಬ್ಬರೂ ಕೆಲಸ ಮಾಡ್ತಾಯಿರ್ತಾರೆ ಯಾರ ಮಗುನ ನೋಡ್ಕೋಬೇಕು ಎಲ್ಲ ಒತ್ತಡಗಳು ನಂತರ ಇವತ್ತು ಹೆಂಗಸರ ಮೇಲೆ ಅತಿಯಾದ ಒತ್ತಡ ಜಾಸ್ತಿ ಆಗಿದೆ ಇವತ್ತು ಮಕ್ಕಳ ವಿದ್ಯಾಭ್ಯಾಸ ಇವತ್ತು ತಾಯಂದಿರ ಪರೀಕ್ಷೆಯಾಗಿದೆ ಮಕ್ಕಳ ವಿದ್ಯಾಭ್ಯಾಸ ತಾಯಂದಿರ ಪರೀಕ್ಷೆಯಾಗಿದೆ ಹಲವಾರು ಇವತ್ತು ನಮ್ಮ ಅಧ್ಯಯನದಲ್ಲಿ ಕಳೆದ ಏಳು ವರ್ಷದಲ್ಲಿ ಸುಮಾರು ಆರು ಸಾವಿರ ಯುವ ಹೃದ್ರೋಗಿಗಳಿಗೆ ಹೃದ ಹೃದಯ ಹೃದಯಾಘಾತಕ್ಕೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ಹದಿನೆಂಟು ವರ್ಷದಿಂದ ನಲವತ್ತೈದು ವರ್ಷ ವಯೋಮಿತಿಯಲ್ಲಿ ಇರತಕ್ಕಂಥ ಯುವ ಜನರಿಗೆ ಮಧ್ಯ ವಯಸ್ಕರಿಗೆ ಹೃದಯಘಾತಕ್ಕೆ ಚಿಕಿತ್ಸೆ ಕೊಟ್ಟಿದ್ದೇವೆ ಒಂದು ಕಾಲ ಇತ್ತು ಹಿಂದೆ ಮಕ್ಕಳು ತಂದೆ ತಾಯಿಗಳನ್ನ ಈ ಹೃದಯಾಘಾತ ಮತ್ತು ಈ ಕಾಯಿಲೆಗಳಿಗೆ ಕರ್ಕೊಂಬರ್ತಾಯಿದ್ರು ಚಿಕಿತ್ಸೆಗೆ ಇವತ್ತು ಯಾವ ಕಾಲಘಟ್ಟದಲ್ಲಿ ಇದ್ದೇವೆ ಅಂದರೆ ಇವತ್ತು ತಂದೆ ತಾಯಿಗಳು ಅವರ ಮಕ್ಕಳನ್ನು ಈ ಕಾಯಿಲೆಗೆ ಚಿಕಿತ್ಸೆಗೆ ಕರ್ಕೊಂಡು ಬರ್ತಾ ಇದ್ದಾರೆ ಇಪ್ಪತ್ತು ವರ್ಷದ ವಿದ್ಯಾರ್ಥಿಗೆ ಹೃದಯಘಾತ ಇಪ್ಪತ್ತೆರಡು ವರ್ಷದ ಇಂಜಿನಿಯರಿಂಗ್ ವಿದ್ಯಾರ್ಥಿಗೆ ಹೃದಯಘಾತ ಇಪ್ಪತ್ತೊಂಬತ್ತು ವರ್ಷದ ವೈದ್ಯ ಮಹಿಳೆಗೆ ಹೃದಯಾಘಾತ ಸಿ ಇ ಒ ಮೊನ್ನೆ ಯಾರೋ ಮೂವತ್ತೆರಡು ವರ್ಷದ ಸಾಫ್ಟ್ವೇರಲ್ಲಿ ಸಿ ಇ ಒ ಆಗಿದ್ದಾರೆ ಅವರಿಗೆ ಹೃದಯಾಘಾತ ಸೊ ಇವತ್ತು ಕಾ ಯಾವ ಕಾಲಘಟ್ಟದಲ್ಲಿ ಇದ್ದೇವೆ ಅಂದರೆ ಇವತ್ತು ಭಾರತೀಯರ ಯುವ ಭಾರತೀಯರ ಹೃದಯ ದೈಹಿಕವಾಗಿ ಚೆನ್ನಾಗಿಲ್ಲ ಮಾನಸಿಕವಾಗಿ ಚೆನ್ನಾಗಿಲ್ಲ ಸಾಂಸ್ಕೃತಿಕವಾಗಿಯೂ ಕೂಡ ಚೆನ್ನಾಗಿಲ್ಲ ಸೊ ಅದರಿಂದ ಇವತ್ತು ನಾವು ನಮ್ಮ ಬದುಕನ್ನು ಯಾವ ರೀತಿ ಸಾಗಿಸ್ಬೇಕು ಅದು ರೂಪಿಸ್ಕೋಬೇಕು ಯಾವ ರೀತಿ ತಾಳ್ಮೆ ಇರಬೇಕು ಯಾವ ರೀತಿ ನಮ್ಮ ನಿರೀಕ್ಷೆ ಮತ್ತು ಅಪೇಕ್ಷೆಗಳನ್ನು ಒಂದು ಹಿಡಿತದಲ್ಲಿಟ್ಕೋಬೇಕು ಎನ್ನುವುದು ಬಹಳ ಮುಖ್ಯವಾದದ್ದು ಯಾಕೆಂದರೆ ಇವತ್ತು ಕೆಲವು ನೋಡಿದ್ದೇನೆ ನಾನು ನಮ್ಮ ಈ ಯಂಗ್ ಹಾರ್ಟ್ ಅಟ್ಯಾಕ್ ಸ್ಟಡಿ ಏನಿದೆ ಬಿಲೋ ಫಾರ್ಟಿ ಇಯರ್ಸ್ ಆಫ್ ಏಜ್ ಅದರಲ್ಲಿ ಶೇಕಡ ಎಂಟರಿಂದ ಹತ್ತರಷ್ಟು ಮಹಿಳೆಯರಿದ್ದಾರೆ ನಾವು ಎಮ್ ಬಿ ಬಿ ಎಸ್ ಮೂವತ್ತೈದು ವರ್ಷದಿಂದ ಓದಬೇಕಾದ್ರೆ ನಲವತ್ತೈದು ವರ್ಷಕ್ಕಿಂತ ಚಿಕ್ಕ ಮಹಿಳೆಯರಿಗೆ ಹೃದಯಾಘಾತದ ಸಮಸ್ಯೆಗಳೇ ಇರಲಿಲ್ಲ ಆದರೆ ಇತ್ತೀಚಿನ ದಿನಗಳಲ್ಲಿ ಮಕ್ಕಳ ವಿದ್ಯಾಭ್ಯಾಸ ಏನಾಗಿದೆ ನಾವು ಏನು ಇದ್ದೇವೆ ಮಕ್ಕಳನ್ನು ನಾವು ಮಕ್ಕಳನ್ನು ನಾವು ಬೆಳಗ್ಗೆ ಐದುವರೆಗೆ ಎಚ್ಚರ ಮಾಡ್ತಾ ಮಕ್ಕಳ ಮಕ್ಕಳತನವನ್ನು ಕದೀತಾ ಇದ್ದೇವೆ ನಾವು ಮಕ್ಕಳಿಗೆ ಹಾಲು ಕುಡ್ಸೋಕ್ಕಾಗಲ್ಲ ತಿಂಡಿ ತಿನ್ನೋಕ್ಕಾಗಲ್ಲ ಅವರು ಮಕ್ಕಳುಗಳು ಸೊ ಎಷ್ಟೋ ಮಕ್ಕಳನ್ನು ಬೆಳಗಿನ ಜಾವ ಐದೂವರೆ ಆರು ಗಂಟೆಗೆ ನಾವು ಬಸ್ಸಿನಲ್ಲಿ ಪಕ್ಷಿಗಳ ಪ್ರಾಣಿಗಳ ರೀತಿ ತುಂಬ್ತಾ ಇದ್ದೇವೆ ಅದರಿಂದ ಈ ಒತ್ತಡ ಅನ್ನೋದು ಅಲ್ಲಿಂದ ಶುರುವಾಗುತ್ತೆ ಚಿಕ್ಕ ವಯಸ್ಸಿನಿಂದಲೇ ಒತ್ತಡ ಶುರುವಾಗುತ್ತೆ ನಾವು ಮಕ್ಕಳನ್ನು ಮಕ್ಕಳತನವನ್ನು ಕದಿಬಾರದು ಕದಿಬಾರ್ದು ಬಹಳ ಮುಖ್ಯವಾದದ್ದು ಅವರಿಗೆ ಮಕ್ಕಳು ಅವರು ಏಕೆಂದರೆ ಆ ಚಿಕ್ಕ ವಯಸ್ಸಿನಿಂದಲೇ ನೋಡಿ ಮಕ್ಕಳಿಗೆ ಕನಸಲ್ಲಿ ಅವರು ಹೋಮ್ವರ್ಕ್ ಬಗ್ಗೆ ಕನಸು ಕಾಣ್ತಾ ಇದ್ದಾರೆ ಅಯ್ಯೋ ನಾಳೆ ಹೋಮ್ವರ್ಕು ಮಧ್ಯ ಮಧ್ಯ ಎದ್ದು ಹೇಳೋದು ಸೊ ಇದರಿಂದ ಈ ಕಾಯಿಲೆ ಜಾಸ್ತಿ ಆಗ್ತಾಯಿದೆ ಬಹುಶಃ ಸಾಂಸ್ಕೃತಿಕ ಕಾರ್ಯಕ್ರಮ ಇದೆ ಅಂತ ನಾನು ಹೇಳ್ಕೊಂಡಿದ್ದೀನಿ ಇದರಿಂದ ಏಕೆಂದರೆ ಮನಸ್ಸಿಗೆ ಗಾಯ ಬಹಳ ಗಂಭೀರವಾದಂಥ ಗಾಯ ದೇಹಕ್ಕೆ ಆದ ಗಾಯಕ್ಕೆ ಔಷಧಿ ಇದೆ ಆದರೆ ಮನಸ್ಸಿಗೆ ಆದ ಗಾಯಕ್ಕೆ ಔಷಧಿ ಇಲ್ಲ ಆದರೆ ಮನಸ್ಸಿಗೆ ಗಾಯ ಮಾಡ್ಕೋಬಾರ್ದು ನಾವು ಯಾರಾದರೂ ಬಹಳ ಮುಖ್ಯವಾದದ್ದು ಯಾಕೆಂದರೆ ಇವತ್ತು ಸಾಮಾಜಿಕ ಜಾಲತಾಣಗಳ ಬಗ್ಗೆ ನಾವೆಲ್ಲ ಬಹಳ ಮುನ್ನೆಚ್ಚರಿಕೆ ವಹಿಸಬೇಕು ಸಾಮಾಜಿಕ ಜಾಲತಾಣ ಇವತ್ತು ಸಮಾಜವನ್ನು ಇದೆ ಹಲವಾರು ಸುಳ್ಳು ಸುದ್ದಿಗಳು ಅದರಲ್ಲೂ ಹೋಗುತ್ತೆ ಹಲವಾರು ಸಂಸಾರಗಳನ್ನು ಹಾಳು ಮಾಡ್ತಾಯಿದೆ ಹಲವಾರು ಸಮುದಾಯಗಳನ್ನೇ ಕೂಡ ಧರ್ಮಗಳನ್ನೇ ಕೂಡ ಹಾಳು ಮಾಡ್ತಾ ಇದೆ ಸುಳ್ಳು ಸುದ್ದಿಯನ್ನು ಅದು ಮಾಡಿ ಅದರಿಂದ ಇವತ್ತು ಅದಕ್ಕೆ ಹೇಳ್ತೇವೆ ಸಂತೋಷ ಅನ್ನೋದು ಯಾವುದೇ ಅಂಗಡಿನಲ್ಲಿ ಸಿಗೋಲ್ಲ ಸಂತಸ ಅನ್ನೋದು ಯಾವುದೇ ಮಾರ್ಕೆಟಲ್ಲಿ ಸಿಗೋಲ್ಲ ಅದನ್ನು ನಾವೇ ಹುಡುಕೋಬೇಕು ಸಂತೋಷದಿಂದ ನೋಡಿ ನೀವು ಸಂತೋಷದಲ್ಲಿದ್ದಾಗ ನೀವು ಬಿ ಪಿ ಚೆಕ್ ಮಾಡ್ಕೊಳ್ಳಿ ನೂರ ಹತ್ತು ಎಂಬತ್ತಿರುತ್ತೆ ನಿಮ್ಮ ಹಾರ್ಟ್ ರೇಟ್ ಎಪ್ಪತ್ತಿರುತ್ತೆ ಅದೇ ನೀವು ಸ ಏನಾದರೂ ಯೋಚನೆ ಮಾಡಿದರೆ ಜಾಸ್ತಿ ಆಗುತ್ತೆ ಅದಕ್ಕೋಸ್ಕರ ಔಷಧಿಯಲ್ಲಿ ಸಂತೋಷ ಇಲ್ಲ ಔಷಧಿಯಲ್ಲಿ ಸಂತೋಷ ಇಲ್ಲ ಸಂತೋಷದಲ್ಲಿ ಔಷಧಿ ಇದೆ ಇದು ಬಹಳ ಮುಖ್ಯವಾದದ್ದು ಇವತ್ತು ನಮ್ಮ ಹೃದಯದ ಆರೋಗ್ಯವನ್ನು ಕಾಪಾಡ್ಕೋಬೇಕಾದ್ರೆ ಐದು ಅಂಶಗಳನ್ನು ಆದಷ್ಟು ನಾವು ಕಡಿಮೆ ಇಟ್ಕೋಬೇಕು ಈ ಐದು ಅಂಶಗಳು ಏನಪ್ಪಾ ಅಂದರೆ ಒಂದು ಬ್ಲಡ್ ಪ್ರೆಷರು ಎರಡನೇದು ಬ್ಲಡ್ ಶುಗರು ಮೂರನೇದು ಕೊಲೆಸ್ಟ್ರಾಲು ನಾಲ್ಕನೇದು ಸೊಂಟದ ಸುತ್ತಳತೆ ಮತ್ತು ದೇಹದ ತೂಕ ಐದನೇದು ಬಹಳ ಮುಖ್ಯವಾದದ್ದು ಅತಿಯಾಸೆ 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 ಅದರಿಂದ ಕೋಪ ಅನ್ನೋದು ಒಂದು ಕೋಪ ಅಂದರೆ ತಾಪ ಕೋಪ ಅನ್ನೋದು ಒಂದು ತೂಕ ಇದ್ದಂಗೆ ನೋಡಿ ದೇಹದ ತೂಕ ಜಾಸ್ತಿ ಆದರೆ ಏನು ಮಾಡಬೇಕು ವ್ಯಾಯಾಮ ಮಾಡಬೇಕು ಮನಸ್ಸಿನ ತೂಕ ಜಾಸ್ತಿ ಆದರೆ ಧ್ಯಾನ ಮಾಡಬೇಕು ಜೇಬಿನ ತೂಕ ಜಾಸ್ತಿ ಆದರೆ ದಾನ ಮಾಡಬೇಕು ಇದು ಬಹಳ ಮುಖ್ಯವಾದದ್ದು ನೀವು ಎಷ್ಟೇ ದೇವಸ್ಥಾನಕ್ಕೋಗಿ ಎಷ್ಟೇ ಕೋಟಿ ಲಕ್ಷ ರೂಪಾಯಿನ ಹಾಕಿ ನಿಮ್ಮನ್ನು ಕರೆಯೋದೇನು ಭಕ್ತರು ಅಂತ ಅದೇ ಬಡವರಿಗೆ ನಿರ್ಗತಿಕರಿಗೆ ಕಣ್ಣೀರು ಒರೆಸಿದರೆ ಅವರಿಗೆ ಸಹಾಯ ಮಾಡಿದರೆ ನಿಮ್ಮನ್ನು ದಾನಿಗಳು ಅಂತಾರೆ ಹೆಚ್ಚು ಭಕ್ತರ ಜೊತೆಗೆ ದಾನಿಗಳಾಗಬೇಕು ಬಹಳ ಮುಖ್ಯವಾದದ್ದು ಅಥವಾ ನಿಮಗೇನೋ ಮಾಡೋಕ್ಕಾಗದೇ ಇದ್ದರೆ ಅವ್ರ ಬಗ್ಗೆ ಒಂದೆರಡು ಒಳ್ಳೆ ಮಾತಾಡಿದರೆ ಅದು ಕೂಡ ಒಂದು ಮಾತಿನ ದಾನ ಅಂತ ನಾನು ಹೇಳಬೇಕಾಗತ್ತೆ ಇನ್ನು ಕೊನೆಯದಾಗಿ ಈ ಪರಿಸರದಲ್ಲಿ ಯಾಕೆಂದರೆ ಶಾಪ ಅನ್ನೋದು ಒಳ್ಳೆಯದಲ್ಲ ಯಾಕೆಂದರೆ ಈಗಾಗಲೇ ಸಾಂಸ್ಕೃತಿಕ ಕಾರ್ಯಕ್ರಮ ಅವರೆಲ್ಲ ಪಾಪ ಡ್ರೆಸ್ ಹಾಕ್ಕೊಂಡಿದ್ದಾರೆ ಶಾಪ ಅನ್ನೋದು ಒಳ್ಳೆಯದಲ್ಲ ಅದಕ್ಕೋಸ್ಕರ ನಾವು ಈ ಪರಿಸರದಲ್ಲಿ ಈ ಪರಿಸರದಲ್ಲಿ ಔಷಧ ಅಲ್ಲದ ಔಷಧಿಗಳಿದ್ದಾವೆ ಔಷಧ ಅಲ್ಲದ ಔಷಧಿಗಳಿದ್ದಾವೆ ಅದನ್ನು ನಾವು ಪರಿಪಾಲನೆ ಮಾಡಬೇಕಾಗತ್ತೆ ಈ ಔಷಧ ಅಲ್ಲದ ಔಷಧಿಗಳು ಏನಪ್ಪ ಅಂದರೆ ಒಂದೇ ಮೊದಲನೇದಾಗಿ ಸನ್ಲೈಟ್ ಸೂರ್ಯನ ಬೆಳಕು ಎರಡನೇದು ವ್ಯಾಯಾಮ ಅಥವಾ ಬೆಳಗಿನ ಜಾವದ ನಡಿಗೆ ನಂತರ ನಗು ಅದು ಕೂಡ ಒಂದು ಔಷಧ ಮತ್ತು ಮಧ್ಯ ಮಧ್ಯ ಉಪವಾಸ ಮಾಡುವಂಥದ್ದು ಅದು ಕೂಡ ಔಷಧ ನಿದ್ರೆ ಔಷಧ ಹಣ್ಣು ಮತ್ತು ತರಕಾರಿ ಕೂಡ ಔಷಧ ಬೇರೆಯವ್ರ ಬಗ್ಗೆ ಒಳ್ಳೆಯ ಮಾತನಾಡುವುದು ಔಷಧ ಒಳ್ಳೆಯ ತಮಗೆ ಸಹಾಯ ಮಾಡಿದವರಿಗೆ ಕೃತಜ್ಞತೆ ಸಲ್ಲಿಸುವುದು ಔಷಧ ಹಾಗೆಯೇ ಕುಟುಂಬ ಸದಸ್ಯರೊಡನೆ ಊಟ ಮಾಡುವುದು ಕೂಡ ಔಷಧ ಇದು ಬಹಳ ಮುಖ್ಯ ಮತ್ತು ಸ್ನೇಹ ಬಳಗ ನೀವೆಲ್ಲ ದೊಡ್ಡ ಅದ್ಭುತವಾದಂಥ ಸ್ನೇಹ ಬಳಗವನ್ನು ಕಟ್ಟಿದ್ದೀರಾ ಈ ಸ್ನೇಹ ಯಾರು ಅಧ್ಯಯನ ಕೂಡ ಇದೆ ಯಾರ್ಯಾರಿಗೆ ಉತ್ತಮವಾದ ಗೆಳೆಯರ ಬಳಗ ಗೆಳೆತನ ಇರುತ್ತೆ ಅವರ ಆಯಸ್ಸು ಹನ್ನೆರಡು ವರ್ಷ ಜಾಸ್ತಿ ಆಗುತ್ತೆ ಅದು ಮುಖ್ಯ ಮೆಡಿಟೇಷನ್ ಕೂಡ ಔಷಧ ಯೋಗ ಕೂಡ ಔಷಧ ಒಳ್ಳೆಯ ಮಾತನ್ನು ಸಂಬಂಧವನ್ನು ಇಟ್ಕೊಳ್ಳೋದು ಔಷಧ ಈ ಎಲ್ಲ ಔಷಧಗಳಿಗೆ ಔಷಧ ಅಲ್ಲದ ಔಷಧಗಳಿಗೆ ಯಾವುದೇ ಖರ್ಚಿಲ್ಲ ಯಾವುದೇ ಅಡ್ಡ ಪರಿಣಾಮ ಇಲ್ಲ ಇದು ಬಹಳ ಮುಖ್ಯ ಕೊನೆಯದಾಗಿ ನಮ್ಮ ಆಹಾರ ಪದ್ಧತಿ ಬಹಳ ಮುಖ್ಯವಾದದ್ದು ಅದಕ್ಕೆ ಯಾವುದೇ ರೆಸಿಪಿ ಬೇಕಿಲ್ಲ ನಮ್ಮ ಅಜ್ಜ ಅಜ್ಜಂದಿರು ಪೂರ್ವಿಕರು ಯಾವ ರೀತಿ ಆಹಾರ ಪದಾರ್ಥಗಳನ್ನು ಆಹಾರ ಪದ್ಧತಿ ಇತ್ತು ಅದನ್ನು ತಿಂದರೆ ಸಾಕು ಅದಕ್ಕೆ ನಾವು ಹೇಳ್ತೇವೆ ಕಡಿಮೆ ತಿಂದರೆ ದೇಹಕ್ಕೂ ಒಳ್ಳೆಯದು ದೇಶಕ್ಕೂ ಒಳ್ಳೆಯದು ಕಡಿಮೆ ಮಾತಾಡಿದರೆ ಮನಸ್ಸಿಗೂ ಒಳ್ಳೆಯದು ಮನೆತನಕ್ಕೂ ಒಳ್ಳೆಯದು ಕಡಿಮೆ ಕೋಪ ಮಾಡಿಕೊಂಡ್ರೆ ದೇಹಕ್ಕೂ ಒಳ್ಳೆಯದು ಹೃದಯಕ್ಕೂ ಒಳ್ಳೆಯದು ಇದು ಬಹಳ ಮುಖ್ಯವಾದದ್ದು ಹೀಗಾಗಿ ತಮ್ಮೆಲ್ಲರಿಗೂ ಮತ್ತೊಮ್ಮೆ ರಾಜ್ಯೋತ್ಸವದ ಆರ್ಥಿಕ ಶುಭಾಶಯಗಳು ಯಾಕೆಂದರೆ ಇಲ್ಲಿ ನಿಮ್ಮ ಹೃದಯ ಎಲ್ಲ ಚೆನ್ನಾಗಿದೆ ಅಂದ್ಕೊಂಡಿದ್ದೀನಿ ಯಾಕೆಂದರೆ ಇಲ್ಲಿ ವಾತಾವರಣ ಚೆನ್ನಾಗಿದೆ ಆಮೇಲೆ ಏರ್ ಕ್ವಾಲಿಟಿ ಕೂಡ ಚೆನ್ನಾಗಿದೆ ಇದು ಬಹಳ ಒಂದು ಅದಕ್ಕಿಂತ ಹೆಚ್ಚಾಗಿ ಇಲ್ಲಿ ಸಮುದಾಯದ ಒಂದು ಸಂಬಂಧ ಇದೆ ಈ ಯಾರ್ಯಾರಿಗೆ ಈ ಸಮುದಾಯದ ಸಂಬಂಧ ಇರುತ್ತೆ ಮನಸ್ಸು ಕೂಡ ಅಗ್ರವಾಗುತ್ತೆ ಅದರಿಂದ ಆ ದೇಹಕ್ಕೆ ಆರೋಗ್ಯವೇ ಒಂದು ಉಡುಗೆರೆ ಅಂತ ಹೇಳಬೇಕಾಗುತ್ತೆ ಎರಡನೇದು ನಂಬಿಕೆಯೇ ಒಂದು ಸಂಬಂಧ ದೇಹಕ್ಕೆ ಆರೋಗ್ಯವೇ ಉಡುಗೆರೆ ಈಗ ನಾವೆಲ್ಲ ಏನು ಮಾಡ್ತಾಯಿದ್ದೇವೆ ಹೆಚ್ಚು ಹಣ ಹೆಚ್ಚು ಹೆಚ್ಚು ಹಣ ಗಳಿಸ್ಬೇಕು ಅಂತ ಆರೋಗ್ಯ ಹಾಳು ಮಾಡ್ಕೊಳ್ಳೋದು ದೆನ್ ಆರೋಗ್ಯ ಉಳಿಸ್ಕೊಳ್ಳೋಕ್ಕೆ ತಿರ್ಗಾ ದುಡ್ಡು ಖರ್ಚು ಮಾಡೋವಂಥದ್ದು ಹೀಗಾಗಿ ನಾವು ಜಯದೇವ ಹೃದ್ರೋಗ ಸಂಸ್ಥೆಯಲ್ಲಿ ಕಳೆದ ಹದಿನಾರು ವರ್ಷದಲ್ಲಿ ಎಂಬತ್ತು ಲಕ್ಷ ಜನರಿಗೆ ಚಿಕಿತ್ಸೆಯನ್ನು ಕೊಟ್ಟಿದ್ದೇವೆ ಎಂಟು ಲಕ್ಷ ಎಂಟು ಲಕ್ಷ ಜನರಿಗೆ ಆಪ್ರೇಷನ್ ಮಾಡಿದ್ದೇವೆ ಒಂದೇ ಒಂದು ರೋಗಿಯನ್ನು ಹಣಕ್ಕೋಸ್ಕರ ಚಿಕಿತ್ಸೆ ಇಲ್ಲದೆ ನಾವು ವಾಪಸ್ ಕಳಿಸಿಲ್ಲ ಯಾಕೆಂದರೆ ಇದು ಬಹಳ ಮುಖ್ಯವಾದದ್ದು ಮನುಷ್ಯ ಪ್ರತಿ ಮನೆಯಲ್ಲೂ ಹುಟ್ತಾನೆ ಆದರೆ ಮನುಷ್ಯತ್ವ ಎಲ್ಲ ಮನೆಯಲ್ಲೂ ಹುಟ್ಟಲ್ಲ ಬಹುಶಃ ನಾವು ಆ ರೀತಿ ನಾವು ಸಮುದಾಯವನ್ನು ಬೆಳೆಸಬೇಕು ಈ ಕನ್ನಡವನ್ನು ನಾವು ಉಳಿಸ್ಬೇಕು ಅಂದರೆ ನಮ್ಮ ಸಾಧನೆ ಮೂಲಕ ನಾವು ಯಾವಾಗಲೂ ಒಂದು ದೇಶಕ್ಕೆ ಕೊಡುಗೆ ಕೊಡಬೇಕು ಸಣ್ಣ ಸಾಧನೆ ಆದರೂ ಸರಿ ದೊಡ್ಡ ಸಾಧನೆ ಆದರೂ ಸರಿ ಯಾಕೆಂದರೆ ನಾವು ಸಮಾಜವನ್ನು ಕಟ್ಟಬೇಕಾಗತ್ತೆ ಯಾಕೆಂದರೆ ಮಾತು ಮುಳ್ಳಿನಂತೆ ಇದ್ದರೂ ಕೂಡ ಅದು ಚುಚ್ಚುವ ಮುಳ್ಳಾಗಬಾರದು ಗಡಿಯಾರದ ಮುಳ್ಳಾಗಬೇಕು ಮುಂದಕ್ಕೆ ತೋರಿಸ್ಬೇಕಾಗುತ್ತೆ ಸೊ ನಿಮ್ಮ ಮಾತು ಕೂಡ ಒಂದು ಔಷಧಿ ಮಾತುನ ಬಗ್ಗೆ ತಮ್ಮೆಲ್ಲ ಗಮನ ಇರಲಿ ತಮ್ಮೆಲ್ಲರಿಗೂ ಈ ಸಂದರ್ಭದಲ್ಲಿ ನಮ್ಮ ಮೋಹನ್ ಅವರಿಗೆ ಜಸ್ಟಿಸ್ ಮೋಹನ್ ಅವ್ರಿಗೂ ಕೂಡ ನನ್ನ ಧನ್ಯವಾದಗಳನ್ನ ಹೇಳ್ತೇನೆ ಅವರು ಅವರು ನಿರಂತರವಾಗಿ ನನ್ನ ಸಂಪರ್ಕದಲ್ಲಿ ಇದ್ದರು ಯಾಕೆಂದರೆ ನಾವು ಏನು ಕೆಲಸ ಒಳ್ಳೆ ಕೆಲಸ ಮಾಡ್ತೀವಿ ಕೆಟ್ಟ ಕೆಲಸ ಮಾಡ್ತೀವಿ ನಮಗೆ ಗೊತ್ತಿರುತ್ತೆ ಸೊ ಆದಷ್ಟು ನಾವು ಉತ್ತಮವಾದಂಥ ಆರೋಗ್ಯವನ್ನು ಕಾಪಾಡ್ಕೋಬೇಕಾಗುತ್ತೆ ಈ ಕಾಯಿಲೆಗಳೆಲ್ಲ ಜಾಸ್ತಿ ಇರೋದ್ರಿಂದ ಮೂವತ್ತೈದು ವರ್ಷ ದಾಟಿದ ಗಂಡಸರು ನಲವತ್ತೈದು ವರ್ಷ ದಾಟಿದ ಹೆಂಗಸರುಗಳು ಮೆಡಿಕಲ್ ಚೆಕಪ್ ಆ್ಯನಿವರ್ಸರಿ ಒಂದು ಮಾಡ್ಕೋಬೇಕು ಮೆಡಿಕಲ್ ಚೆಕಪ್ ಆ್ಯನಿವರ್ಸರಿ ಇಲ್ಲೆಲ್ಲ ತಮಗೆಲ್ಲ ಸೌಲಭ್ಯ ಇದೆ ತಮ್ಮೆಲ್ಲರಿಗೂ ದೇವ್ರು ಒಳ್ಳೇದು ಮಾಡಲಿ ನಮಸ್ಕಾರ